योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदल्ली विदुर धृतराष्ट्रिनिके ಬಹಳ ಮುಖ್ಯವಾದಂತಹ ನೀತಿಯ ಮಾತುಗಳನ್ನು ಅದೇ ಮಾರ್ಗದರ್ಶನದ ಮಾತುಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಒಂದು ಮಾತನ್ನು ವಿದುರತಾನೆ ಹೇಳ್ತಾನೆ ದುರ್ಬುದ್ಧಿ ಮಕೃತ ಪ್ರಜ್ಞಂ ಛನ್ನಂ ಕೋಪಂ ತೃಣೇರಿವ ವಿವರ್ಜಯೀತ ಮೇಧಾವಿ ತಸ್ಮಿನ್ ಮೈತ್ರಿ ಪ್ರಣಶ್ಯತಿ ವಾಸ್ತವಿಕವಾಗಿ ಗೆಳೆತನ ಯಾರೊಟ್ಟಿಗೆ ಮಾಡಬೇಕು ಅದನ್ನು ವಿಧರು ತಿಳಿಸ್ಕೊಂಡು ಬರ್ತಾ ಇದ್ದಾನೆ ತಿಳಿಸ್ಕೊಂಡು ಬರ್ತಾ ಇಂಥವರೊಟ್ಟಿಗೆ ಯಾವತ್ತೂ ಗೆಳೆತನವನ್ನು ಮಾಡಲೇಬಾರದು ಫ್ರೆಂಡ್ಶಿಪ್ ಗೆಳೆತನ ಇರಲೇಬಾರ್ದು ಇಂಥವರೊಟ್ಟಿಗೆ ಯಾರು ಅಂತ ಹೇಳಿದ್ರೆ ಮೊದಲನೇದಾಗಿ ದುರ್ಬುದ್ಧಿ ಉಳ್ಳವನು ಅಂದರೆ ಯಾರ ಬುದ್ಧಿ ಕೆಟ್ಟದಾಗಿದೆಯೋ ಅಂದರೆ ಬುದ್ಧಿ ಕೆಟ್ಟದಾಗಿರುವುದು ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ ಮೊದಲನೆಯದ್ದಾಗಿ ಕೆಟ್ಟ ವಿಚಾರವನ್ನು ಹೊಂದಿದವನು ಯಾರ ಮನಸ್ಸಿನಲ್ಲಿ ಬರೀ ಕೆಟ್ಟ ಕೆಟ್ಟ ಯೋಚನೆಗಳೇ ಇದೆ ಅಂಥ ವ್ಯಕ್ತಿ ಅಥವಾ ಯಾರು ನೀ ಜೀವನದಲ್ಲಿ ಕೆಟ್ಟ ಕೆಟ್ಟ ನಿರ್ಧಾರವನ್ನು ತಗೊಳ್ತಾ ಇದ್ದಾನೆ ಅಂಥ ವ್ಯಕ್ತಿ ಅಥವಾ ಯಾರು ತಪ್ಪು ತಿಳುವಳಿಕೆಯನ್ನು ಹೊಂದಿದವನಾಗಿದ್ದಾನೆ ಅಂಥವನು ಅಂದರೆ ನೆಗೆಟಿವ್ ಬರೀ ನೆಗೆಟಿವೇ ಒಳಗೆ ಉಂಡಾಗಿ ಉಂಟಾಗಿ ಇರುವಂಥವನು ಇಂಥವರೆಲ್ಲರೂ ದುರ್ಬುದ್ಧಿಗಳು ಇಂಥ ದುರ್ಬುದ್ಧಿ ಉಳ್ಳಂತಹ ವ್ಯಕ್ತಿಯೊಂದಿಗೆ ನಾವು ಗೆಳೆತನವನ್ನು ಮಾಡಿದ್ವು ಅಂತ ಅದು ಹೆಚ್ಚು ದಿನ ಬಾಳುವುದಿಲ್ಲ ಕಾರಣ ಏನು ಅದು ಜಗಳದಲ್ಲೇ ಮುಗೀತದೆ ಕಾರಣ ಏನಂದರೆ ನಾವು ಏನು ಮಾಡಿದ್ರೂ ಅವನಿಗೆ ತಪ್ಪೇ ಅರ್ಥ ಆಗುತ್ತೆ ಸರಿಯಾಗಿ ಅರ್ಥ ಆಗೋದಿಲ್ಲ ಇನ್ಯಾರು ಅಂದರೆ ಅಕೃತ ಅಂತ ಹೇಳ್ತಾನೆ ಅಕೃತ ಪ್ರಜ್ಞ ಅಂತೇಳಿದರೆ ಯಾವ ವ್ಯಕ್ತಿಗೆ ವಿಚಾರಹೀನತೆ ಅಂತೇಳಿದರೆ ಯೋಚನಾ ಶಕ್ತಿಯೇ ಇಲ್ಲ ಹಿಂದಿನವನು ಎಂಥವನು ಹೇಳಿದರೆ ಕೆಟ್ಟ ಯೋಚನೆ ಉಳ್ಳವನು ಇವನೆಂಥವ್ನು ಅಂತ ಹೇಳಿದ್ರೆ ಯೋಚನಾ ಶಕ್ತಿಯೇ ಇಲ್ಲದೆ ಇರುವನು ಅಂತ ಹೇಳಿದರೆ ನೀವು ಏನು ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಮತ್ತೇನು ಅಂತ ಹೇಳಿದರೆ ನೀವು ಹೇಳಿದ ಕೂಡಲೇ ಸಿಟ್ಟು ಬಂದಾಯಿತು ನೀವೇನಾದರೂ ಒಂದು ವಿಷಯ ಹೇಳಿದ ಕೂಡಲೇ ಸಿಟ್ಟು ಬಂದಾಯಿತು ಅದೇ ಒಂದು ವಿಷಯ ಹೇಳಿದ ಕೂಡಲೇ ಬೇಜಾರಾಗೇ ಆಯಿತು ಇಂಥ ವ್ಯಕ್ತಿ ಅಲ್ಲಪ್ಪ ನಾನು ಹೇಳಿದ ಯೋಚನೆ ಮಾಡು ನೀನು ಅರ್ಥ ಮಾಡ್ಕೋ ಇಲ್ಲವೇ ಇಲ್ಲ ಇಂಥ ವ್ಯಕ್ತಿಗಳು ಇವರೊಟ್ಟಿಗೆ ನೀವು ಗೆಳೆತನ ಮಾಡಲಿಕ್ಕೆ ಹೋದ್ರಿ ಅಂತ ಹೇಳಿದರೆ ನಿಮಗೆ ಬೇಸರ ಇದ್ದದ್ದೇ ಅಂದರೆ ಇದು ಹೆಚ್ಚು ದಿನ ಗೆಳೆತನ ಇರೋಲ್ಲ ಇಂಥವರೊಟ್ಟಿಗೆ ಇನ್ಯಾರು ಅಂತೇಳಿದರೆ ಚೆನ್ನಂ ಕೂಪಂ ತೃಣಯಿರಿವ ವಿವರ್ಜಯಿತ ಮೇಧಾವಿ ತಸ್ಮಿನ್ ಇಂಥವರೊಟ್ಟಿಗೆ ವಿಶೇಷವಾಗಿ ಗೆಳೆತನವನ್ನು ಮಾಡಬಾರ್ದು ಯಾಕಂದರೆ ಇವರೆಲ್ಲ ಎಂಥವ್ರು ಹೇಳಿದ್ರೆ ಹುಲ್ಲಿನಿಂದ ಮುಚ್ಚಿದ ಬಾವಿ ಇದ್ದ ಹಾಗೆ ಅಂತ ಹೇಳ್ತಾನೆ ಬಿದುರ ಯಾವ ರೀತಿ ಹುಲ್ಲಿನಿಂದ ಬಾವಿಯನ್ನು ಮುಚ್ಚಿದರೆ ಅಲ್ಲಿ ಬಾವಿ ಹೃದಯ ಗೊತ್ತಾಗೋದಿಲ್ಲ ಮೇಲೆ ಹುಲ್ಲಿದ್ದ ಹಾಗೆ ಕಾಣಿಸ್ತದೆ ಆದರೆ ಕಾಲಿಟ್ಟಾಗಲೇ ಗೊತ್ತು ನಾನು ಬಾವಿಗೆ ಬಿದ್ದಿದ್ದೇನೆ ಅಂತ ಹಾಗೆಯೇ ಇವರು ಮೇಲುನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಮೇಲು ನೋಟಕ್ಕೆ ಓ ಒಳ್ಳೆ ಗೆಳರಿ ಇವರು ಅಂತ ನಮಗೆ ಕಾಣಿಸ್ತಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ನಿಜವಾದ ಬಣ್ಣ ಬಯಲಾಗುವವರೆಗೆ ಮಾತ್ರ ಆಮೇಲೆ ಗೊತ್ತಾಯಿತು ಅಯ್ಯೋ ಇಂಥವರು ಸಹವಾಸ ಮಾಡಿದ್ನಲ್ವೋ ಹೋಗಿ ಹೋಗಿ ಅಂತ ಅದಕ್ಕೋಸ್ಕರ ಯಾವತ್ತೂ ಒಬ್ಬ ಬುದ್ಧಿವಂತನಾದವನು ಇಂಥವರನ್ನು ಗೆಳೆಯರನ್ನಾಗಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಅವಲಿಪ್ತೇಶು ಮೂರ್ಖೇಶು ರೌದ್ರಸಾಹಸಿಕೇಶು ಚ ತಥೇವಾಪೇತಧರ್ಮೇಶು ನ ಮೈತ್ರಿ ಮಾಚರೇ ಬುಧ ಅದೇ ರೀತಿ ಇನ್ನೆಂಥವ್ರೊಟ್ಟಿಗೆ ನಾವು ಗೆಳೆತನವನ್ನು ಮಾಡಬಾರ್ದು ಅಂತ ಹೇಳಿದರೆ ಅವಲಿಪ್ತೇಶು ಅಂದರೆ ಅಹಂಕಾರಿಗಳು ಯಾರು ಅಹಂಕಾರಿಯಾದ ವ್ಯಕ್ತಿ ಇದ್ದಾನೆ ಅಂಥ ವ್ಯಕ್ತಿಯೊಟ್ಟಿಗೆ ಯಾವತ್ತೂ ಗೆಳೆತನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅಹಂಕಾರಿಗಳು ಅಂತ ಹೇಳ್ತಾರೆ ನಾನೇ ಎಲ್ಲ ನನ್ನಿಂದಲೇ ಆಗ್ತಾ ಇರುವಂಥದ್ದು ನನ್ನನ್ನು ಬಿಟ್ಟರೆ ಇನ್ನೊಬ್ರು ಇಲ್ಲವೇ ಇಲ್ಲ ಈ ರೀತಿ ಯಾರಿರ್ತಾನೆ ಅಂದರೆ ಹೆಡ್ ವೈಟ್ ಅಂತ ಹೇಳ್ತೇವೆ ಅಥವಾ ಈಗೋ ಅಂತ ಹೇಳ್ತೇವೆ ಇಂಥ ವ್ಯಕ್ತಿಗಳೊಟ್ಟಿಗೆ ನೀವು ಗೆಳೆತನವನ್ನು ಮಾಡಿದರೆ ಬಹಳ ಕಾಲ ಉಳಿಯುವುದಿಲ್ಲ ಅದು ಕಾರಣ ಏನು ಹೇಳಿದರೆ ಅವನೊಟ್ಟಿಗೆ ಗೆಳೆತನ ಮಾಡಿದರೆ ಅವನು ಯಾವತ್ತೂ ತಾನು ಮೇಲಿರಬೇಕು ಅಂತ ನೋಡ್ತಾ ಇರುವವನು ಮತ್ತು ನಿಮ್ಮಿಂದ ಅವನಿಗೆ ಏನು ಲಾಭ ಸಿಗತ್ತೆ ಅದನ್ನೇ ಅವನು ಬಯಸ್ತಾ ಇರುವವನು ನಿಮಗೆ ಏನು ಉಪಕಾರ ಮಾಡಲಿಕ್ಕೆ ಹೋಗುವವನಲ್ಲ ಅವನು ನೀವು ಯಾವತ್ತು ಅವನಿಗಿಂತ ಕೆಳಗೆ ಅವನೇ ಮೇಲಿರುವಂಥವನು ಯಾಕಂತೇಳಿದ್ರೆ ಒಳಗಿನ ಅಹಂಕಾರ ಈ ಅಹಂಕಾರದಿಂದಾಗಿ ಯಾವತ್ತೂ ಅವನು ನಿಮಗೆ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ ಅವನು ಅದಕ್ಕೋಸ್ಕರ ಇಂಥ ವ್ಯಕ್ತಿ ಮೈತ್ರಿಗೆ ಯೋಗ್ಯನಾದವನಲ್ಲ ಅಹಂಕಾರಿಯಾದವನು ಮತ್ಯಾರು ಅಂತೇಳಿದರೆ ಮೂರ್ಖನಾದವನು ಯಾರು ಮೂರ್ಖನಾದ ವ್ಯಕ್ತಿ ಇದ್ದಾನೋ ಅಂದರೆ ಮೂರ್ಖನಾದ ವ್ಯಕ್ತಿ ಅಂತೇಳಿದರೆ ಯಾರಿಗೆ ವಿಚಾರಶೀನ್ ಇದು ಶೀಲತೆಯೇ ಇಲ್ಲ ಯಾವುದು ವಿಚಾರ ಮಾಡಲಿಕ್ಕೆ ಬರೋದಿಲ್ಲ ಅವನಿಗೆ ಅಥವಾ ತಪ್ಪು ತಪ್ಪು ತಪ್ಪಾಗೆ ಅರ್ಥ ಮಾಡಿಕೊಳ್ಳುವಂಥವನು ಜೀವನದಲ್ಲಿ ಇಂಥ ವ್ಯಕ್ತಿಯೊಟ್ಟಿಗೆ ಗೆಳೆತನ ಮಾಡಿದರೆ ನಿಮಗೆ ಯಾವತ್ತೂ ಜಗಳ ತಪ್ಪಿದ್ದಲ್ಲ ಈ ಮೈತ್ರಿ ಉಳಿಯುವುದಿಲ್ಲ ಇನ್ನು ಕೆಲವರೆಂಥವ್ರು ಅಂತೇಳಿದರೆ ರೌದ್ರ ಸಾಹಸಿಕೆ ಶೀಟ ಭಯಂಕರವಾದ ಸಾಹಸ ಸಾಹಸ ಅಂತೇಳಿದ್ರೇನು ದುಡುಕುವುದು ದುಡುಕುವುದಕ್ಕೆ ಸಾಹಸ ಅಂತ ಹೇಳ್ತಾರೆ ಅಂದರೆ ಯೋಚನೆ ಮಾಡದೆ ಮಾಡುವಂತಹ ಕೆಲಸಗಳು ಯಾರು ಭಯಂಕರವಾಗಿ ದುಡುಕುತ್ತಾರೆ ಅಂಥ ವ್ಯಕ್ತಿಗಳು ಅಂತ ಇವರ ದುಡುಕುತನ ಯಾವ ರೀತಿ ಇರ್ತದೆ ಅಂತೇಳಿದರೆ ಕೆಲವರಿಗೆ ಏನಾದರೂ ಒಂದು ಬೇಜಾರಾಯಿತು ಅಥವಾ ಏನಾದರೂ ಒಂದು ಸಿಟ್ಟು ಬಂತು ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂತ ನಿಮಗೆ ಹೇಳಲಿಕ್ಕೆ ಬರೋಲ್ಲ ಕೈಯಲ್ಲಿ ಸಿಕ್ಕಿದ್ದನ್ನು ಎಸಿಬೋದು ಇನ್ನು ಕೆಲವರಂತನೂ ಎಂಥವ್ರು ಅಂತೇಳಿದ್ರೆ ಸಿಟ್ಟು ಬಂತು ಅಂತೇಳಿದ್ರೆ ಚಾಕು ತೊಗೊಂಡು ಕೊಲ್ಲಿಕ್ಕೆ ಹೋಗ್ಬೋದು ಕತ್ತಿ ತಗೊಂಡು ಹೊಡಿಲಿಕ್ಕೆ ಹೋಗ್ಬೋದು ಹೇಳಲಿಕ್ಕೆ ಬರೋಲ್ಲ ಯಾಕಂತೇಳಿದ್ರೆ ಅವ್ರಿಗೆ ಸೆಲ್ಫ್ ಕಂಟ್ರೋಲೇ ಇಲ್ಲ ಆ ರೀತಿ ಇರುವಂಥ ವ್ಯಕ್ತಿಗಳು ಅಥವಾ ಇನ್ನು ಕೆಲವರೆಂಥವ್ರು ಹೇಳಿದ್ರೆ ಬೇಜಾರಾಯಿತು ಹೇಳಿದ್ರೆ ಎಂಥ ಸಾಹಸ ಕೀಳಿಬೋದು ಹೇಳಿದ್ರೆ ಬೇಡ ನನಗೆ ಜೀವನವೇ ಬೇಡ ಅಂತ ವಿಷ ಕುಡಿಲಿಕ್ಕೆ ಹೊರಡ್ಬೋದು ವಿಷಯ ಏನು ಸಣ್ಣದು ಇಂಥ ವ್ಯಕ್ತಿಗಳೊಟ್ಟಿಗೆ ನೀವು ಗೆಳೆತನ ಮಾಡಲಿಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಾಳೆ ನಿಮಗೆ ಅಪಾಯ ತಪ್ಪಿದ್ದಲ್ಲ ಯಾಕಂದರೆ ಅವರೇನು ಸಾಹಸ ಹೇಳಿದ್ರೆ ಅವರೇನು ಮಾಡಿಕೊಂಡ್ರೆ ಅಪಾಯ ನಿಂಬರ್ದು ನಿಮ್ಮ ತಲೆ ಮೇಲೆ ಅದಕ್ಕೋಸ್ಕರ ಇಂಥವರೊಟ್ಟಿಗೆ ಯಾವತ್ತೂ ಗೆಳೆತನ ಒಳ್ಳೆಯದ್ದಲ್ಲ ಅಂತ ಹೇಳ್ತಾನೆ ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಪೇತ ಧರ್ಮೇಶು ಯಾರು ಧರ್ಮವನ್ನು ತೊರೆದಿದ್ದಾರೆ ಅಧಾರ್ಮಿಕರಿದ್ದಾರೆ ಅಧಾರ್ಮಿಕರೊಳಗಿನ ಮೈತ್ರಿ ನಿಮ್ಮನ್ನು ಯಾವತ್ತೂ ಅಧರ್ಮದ ಕಡೆಗೆ ಕರ್ಕೊಂಡು ಹೋಗ್ತದೆ ನಿಮ್ಮನ್ನು ಅಧಾರ್ಮಿಕರನ್ನಾಗಿ ಮಾಡ್ತಾರೆ ಕೆಟ್ಟ ಚಾಳಿಗಳನ್ನು ನಿಮಗೆ ಅಂಟಿಸ್ತಾರೆ ಅಂದರೆ ಕೆಟ್ಟ ಚಟಗಳನ್ನು ನಮಗೆ ಅಂಟಿಸ್ತಾರೆ ಕೆಟ್ಟ ಬುದ್ಧಿಯನ್ನು ನಮಗೂ ತಂದು ಕೊಡ್ತಾರೆ ಯಾರು ಅಂತೇಳಿದ್ರೆ ಅಧಾರ್ಮಿಕ ರೊಟ್ಟಿಗೆ ಮಾಡುವಂತಹ ಗೆಳೆತನ ಅದಕ್ಕೆ ಯಾವತ್ತೂ ಇಂಥವರೊಟ್ಟಿಗೆ ರೊಟ್ಟಿಗೆ ಗೆಳೆತನವನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ ಅಲ್ಲ ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ವಲ್ಲ ಅಂತೇಳಿದರೆ ಇಲ್ಲ ನಾವು ಮಾಡಿರ್ತೇವೆ ಮನುಷ್ಯ ಇಂಥ ಕೆಟ್ಟವರೊಟ್ಟಿಗೆ ಗೆಳೆತನವನ್ನು ಮಾಡ್ತಾನೆ ಮಾಡಿಯೇ ಹಾಳಾಗೋಗ್ತಾನೆ ಯಾರು ಹೇಳಿದ್ರೆ ಇಂಥ ಗೆಳೆಯರು ಹೊರಗಿನಿಂದಲೇ ದೊರಕಬೇಕು ಅಂತಿಲ್ಲ ಒಳಗೆ ಇರ್ತಾರೆ ಈ ಮನುಷ್ಯನ ಒಳಗೆ ಕೂತಿರುವಂತಹ ದುರ್ಗುಣಗಳು ದುಷ್ಟಗುಣಗಳು ಅದಕ್ಕೇನೆಂದರೆ ಯಾವುದೇ ಒಂದು ಕೆಟ್ಟ ಗುಣ ತಾನಾಗೇ ಕೂತಿರೋಲ್ಲ ನಮ್ಮೊಳಗೆ ಮತ್ತು ಆ ಕೆಟ್ಟ ಗುಣವನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ದೈತ್ಯ ಕೂತಿರ್ತಾನೆ ನೋಡಿ ದೈತ್ಯ ಶಕ್ತಿ ಒಳಗೆ ಕೂತಿರ್ತದೆ ಇದನ್ನೇ ನಮ್ಮಲ್ಲಿ ಅಸುರಾವೇಶ ಅಂತ ಶಾಸ್ತ್ರದಲ್ಲಿ ಹೇಳೋದುಂಟು ಅಸುರರು ದ್ವೈತ್ಯರು ನಾವು ಒಳಗೆ ಬಂದು ಕೂತ್ಕೊಳ್ಳೋದು ಅಂತ ಅದರಿಂದಾಗಿಯೇ ಇವನಲ್ಲಿ ದುರ್ಗುಣಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಕೆಟ್ಟ ಕೆಟ್ಟ ಮನಸ್ಸಿನ ಅಭಿಪ್ರಾಯಗಳು ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಕೆಟ್ಟ ಯೋಚನೆಗಳು ಇವೆಲ್ಲ ಬರಲಿಕ್ಕೆ ಶುರುವಾಗುತ್ತೆ ಯಾಕಂತೇಳಿದ್ರೆ ನಾವು ಆ ದೈತ್ಯರೊಟ್ಟಿಗೆ ಗೆಳೆತನವನ್ನು ಮಾಡ್ತಾ ಇದ್ದೇವೆ ಅಲ್ಲರಿ ನಾವು ಯಾಕೆ ಗೆಳೆತನ ಮಾಡ್ತೇವೆ ಇವಾಗಕ್ಕೆ ದುರ್ಗುಣ ನಾವೇನು ಬೇಕು ಅಂತ ಕಟ್ಕೊಳ್ಳೋದಾ ಕೆಟ್ಟ ಗುಣವನ್ನು ನಾವೇನು ಬೇಕು ಅಂತ ಕಟ್ಕೊಳ್ಳುದಾ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು ಇಲ್ಲ ಆ ದುರ್ಗುಣವನ್ನು ನಾವು ಕಟ್ಟಿಕೊಳ್ಳದೇ ಇರಬಹುದು ಆದರೆ ಒಳಗಿನಿಂದ ರಕ್ಷಣೆ ಮಾಡ್ತಾ ಇದ್ದೇವೆ ಪೋಷಣೆ ಏನು ಮಾಡ್ತಾ ಇದ್ದೇವೆ ಅದಕ್ಕಾಗಿಯೇ ಆ ದುರ್ಗುಣವನ್ನು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಒಳಗಿನಿಂದ ನೀವು ಗೆಳೆತನ ಮಾಡ್ಕೊಂಡಿದ್ದೀರಿ ಒಂದೊಮ್ಮೆ ಆ ದುಷ್ಟ ಗುಣಗಳ ಗೆಳೆತನವನ್ನು ಮಾಡಿಕೊಳ್ಳದೆ ಇದ್ದರೆ ಬಿಡುವುದು ಬಹಳ ಸುಲಭ ಕಷ್ಟ ಇಲ್ಲ ನಮಗೆ ಇವಾಗ ಅಹಂಕಾರ ಅಹಂಕಾರವನ್ನು ಬಿಡುವುದು ಸುಲಭ ಯಾವಾಗ ಅಂತ ಹೇಳಿದರೆ ಆ ಅಹಂಕಾರಕ್ಕೆ ಕಾರಣನಾದಂತಹ ಯಾವ ದೈತ್ಯ ಇದ್ದಾನ ಅವನು ಗೆಳೆತನ ಬಿಟ್ಟು ಅಂತೇಳಿದರೆ ಅದಕ್ಕೇನು ಅಂತೇಳಿದರೆ ಅಹಂಕಾರ ಅವಾಗ ಬಿಟ್ಬಿಡ್ಬೋದು ಅಂದರೆ ಗೆಳೆತನವನ್ನು ನಾವೇನು ಮಾಡ್ತಾ ಇದ್ದೇವೆ ದೈತ್ಯರ ಗೆಳೆತನ ಮಾಡಿದ್ದು ನಮಗೇನು ಗೊತ್ತಾಗ್ತಾ ಇಲ್ವಲ್ಲ ಒಳಗಿನಿಂದ ಅಂತ ಹೇಳಿದರೆ ಆ ಗುಣಗಳನ್ನು ಪೋಷಣೆ ಮಾಡ್ತಾ ಇರೋದೇ ಅವರ ಗೆಳೆತನ ಬಿಡಬೇಕು ಬಿಡುವುದು ಅಂತ ಹೇಳಿದ್ರೆ ಯಾವ ರೀತಿ ಒಂದ ನನ್ನಲ್ಲಿರುವ ಅಹಂಕಾರವನ್ನು ನಾನೇ ಖಂಡನೆ ಮಾಡಿಕೊಳ್ಬೇಕು ನಾಲ್ಕು ಜನದರ ಮುಂದೆ ಅಥವಾ ಯಾರಾದರೂ ನೀನು ಅಹಂಕಾರಿ ಅಂತ ಹೇಳಿದರೆ ಒಪ್ಪಿಕೊಳ್ಬೇಕು ಹೌದು ನೀವು ಹೇಳಿ ಸತ್ಯ ನನ್ನಲ್ಲಿ ಅಹಂಕಾರ ಇದೆ ಆ ಅಹಂಕಾರವನ್ನು ನಾನು ಬಿಡಲಿಕ್ಕೆ ಪ್ರಯತ್ನ ಬಿಡಬೇಕು ಆ ರೀತಿ ನಾಲ್ಕು ಜನರ ಮುಂದೆ ಹೌದು ನಾನು ಅಹಂಕಾರಿ ಆ ಅಹಂಕಾರವನ್ನು ಬಿಡಬೇಕು ನೋಡಿ ಈ ರೀತಿ ನಾವು ಯಾವಾಗ ಮನಸ್ಸು ಮಾಡ್ತೇವೆ ಬಿಡಲಿಕ್ಕೆ ಮತ್ತು ಪ್ರಯತ್ನ ಪಡ್ತೇನೆ ಬಿಡಬೇಕು 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 ಅಂತ ಅದಕ್ಕೆ ಯಾವಾಗ ನನಗೆ ಅವಮಾನ ಆಗುವಂಥ ಪ್ರಸಂಗ ಬರುತ್ತದೆ ಅವಾಗ ಬೇಜಾರಾಗಬಾರ್ದು ಅವಾಗೇನೆಂದರೆ ಓ ಅಹಂಕಾರವನ್ನು ಮೀರಿ ನಿಂತಿದ್ದೇನೆ ಅಂತ ಮನುಷ್ಯನಿಗೆ ಅಹಂಕಾರ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವಮಾನ ಆದಾಗ ಅವಮಾನ ಆದಾಗ ಸಹಿಸಿಕೊಳ್ಳಿಕ್ಕಾಗೋಲ್ಲ ಅದು ಯಾರಿಗೆ ಅತಿಯಾದ ಅಹಂಕಾರ ಇರ್ತದೆ ಅವರಿಗಂತೂ ಆ ಸಂದರ್ಭದಲ್ಲಿ ಅವಮಾನ ಆದಾಗ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಮತ್ತು ಬಹಳ ವಿಚಿತ್ರವಾದ ಮಾನಸಿಕ ರೋಗಗಳಿಗೆ ತುತ್ತಾಗ್ತಾರ ಆ ಸಂದರ್ಭದಲ್ಲಿಯೇ ಅದಕ್ಕೋಸ್ಕರ ಅಹಂಕಾರವನ್ನು ಬಿಡಬೇಕು ಉಳಿದ ಹಾಗೆ ಈ ದುರ್ಗುಣಗಳನ್ನು ಬಿಡ್ತಾ 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 ಬರಬೇಕು ನಾವು ಆಗ ಮಾತ್ರ ದುಷ್ಟರೊಟ್ಟಿಗೆ ಮೈತ್ರಿಯನ್ನು ಕಳ್ಕೊಂಡಿದ್ದೇವೆ ಅಂತ ಇಲ್ವ ದುಷ್ಟರೊಟ್ಟಿಗೆ ಇನ್ನೂ ಮೈತ್ರಿಯನ್ನು ನಾವು ಹಾಗೆ ಸಾಧಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅವರು ಒಳ್ಳೆಯವರಂತೂ ಅಲ್ಲ ಮತ್ತು ನಮ್ಮೊಟ್ಟಿಗೆ ಇರುವುದೂ ಇಲ್ಲ ಮತ್ತು ನಮ್ಮನ್ನು ಹಾಳು ಮಾಡಿ ಹೋಗ್ತಾರೆ ಅಷ್ಟೇ ಅವರು ಹೋಗ್ತಾರೆ ಒಂದು ದಿನ ಹೊರಟು ಹೋಗ್ತಾರೆ ಆದರೆ ಹೋಗಬೇಕಾದ್ರೆ ನಮ್ಮನ್ನು ಹಾಳು ಮಾಡಿ ಹೋಗ್ತಾರೆ ಅವರು ಅದಕ್ಕೋಸ್ಕರ ಅವುಗಳನ್ನೆಲ್ಲ ಬಿಡಬೇಕು ಅಂತ ಯಾರಿಗೆ ಅಂದರೆ ಸಜ್ಜನರಿಗೆ ಹೇಳ್ತಾ ಇರೋದು ಯಾಕಂದರೆ ಸಜ್ಜನರಲ್ಲೂ ಇಂಥ ದುರ್ಗುಣಗಳಿದ್ದಾಗ ಅದನ್ನು ಬಿಡಲಿಕ್ಕೆ ಮನಸ್ಸು ಮಾಡಿ ಬಿಡಬೇಕು ಗೆಳೆತನವನ್ನು ಆದರೆ ಯಾರು ದುರ್ಜನರಿರ್ತಾರೆ ಸ್ವಾಭಾವಿಕವಾಗಿಯೇ ದುರ್ಜನರಿರ್ತಾರೆ ಅವರಲ್ಲಿ ಸದಾ ಈ ಮೈತ್ರಿ ಇದ್ದೇ ಇರ್ತದೆ ದುಷ್ಟರೊಟ್ಟಿಗೆ ಸಹವಾಸ ಇದ್ದೇ ಇರ್ತದೆ ಒಳಗಿನಂತ ದುರ್ಗುಣಗಳೊಟ್ಟಿಗೆ ಬಿಡಲಿಕ್ಕಾಗೋಲ್ಲ ಯಾಕಂದರೆ ಅವ್ರು ಬಿಡಲಿಕ್ಕೆ ಮನಸ್ಸೇ ಮಾಡೋಲ್ಲ ನೀವು ಹೇಳಿದರೂ ಕೂಡ ಏ ನೋಡು ನಿನಗೆ ದುರ್ಬುದ್ಧಿ ಇದೆ ಬಿಟ್ಟು ಬಿಡು ಅಂತ ಹೇಳಿದ್ರೆ ಯಾಕೆ ಇದೇ ಸರಿ ಅಂತ ಹೇಳ್ತಾರೆ ಹೊರತು ದುರ್ಬುದ್ಧಿಯನ್ನು ಬಿಡ್ಲಿಕ್ಕೆ ತಾಯಿರೋಲ್ಲ ಅವರು ಯಾಕಂದರೆ ಆ ಸ್ವಭಾವವೇ ಆ ರೀತಿ ಇರ್ತದೆ ಅವ್ರಿಗೆ ಹೇಳ್ತಾ ಇರೋದಲ್ಲ ಇದು ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ಹಾಗೆಯೇ ಕೃತಜ್ಞಂ ಧಾರ್ಮಿಕಂ ಸತ್ಯಂ ಅಕ್ಷುದ್ರಂ ದೃಢ ಭಕ್ತಿಕಂ ಜಿತೇಂದ್ರಿಯಂ ಸ್ಥಿತಂ ಸ್ಥಿತ್ಯ ಮಿತ್ರ್ಯಮಿತ್ಯಭಿವಾಂಛತಿ ನಿಜವಾಗಲೂ ಕೂಡ ನಾವು ಇಂಥ ಮಿತ್ರರನ್ನು ಬಯಸಬೇಕಂತೆ ಇಂಥ ಗೆಳೆಯರು ಬೇಕು ನನಗೆ ಇಂಥ ಗೆಳೆಯರು ಬೇಕು ಅಂತ ಬಯಸಬೇಕಂದು ಜೀವನದಲ್ಲಿ ಯಾಕಂತ ಹೇಳಿದ್ರೆ ಜೀವನದಲ್ಲಿ ಗೆಳೆಯರ ಅವಶ್ಯಕತೆ ಬಹಳಷ್ಟಿದೆ ಸ್ನೇಹಿತರು ಗೆಳೆಯರು ಬೇಕೇ ಬೇಕು ಯಾಕಂದರೆ ಕಷ್ಟ ಕಾಲದಲ್ಲಿ ನಮಗೆ ಯಾರು ಸಹಾಯಕ್ಕೆ ಬರ್ತಾರೋ ಅವರೇ ಗೆಳೆಯರು ಜೀವನದಲ್ಲಿ ಕಷ್ಟಬಹುದು ಸಹ ಕಷ್ಟ ಬರುವುದು ಸಹಜ ಆ ಕಷ್ಟ ಬಂದಾಗ ಆ ಕಷ್ಟವನ್ನು ಗೆಲ್ಲುವ ಶಕ್ತಿ ಬೇಕು ನಮಗೆ ಶಕ್ತಿ ಇಲ್ಲದಿದ್ರೆ ಆಗುವುದಿಲ್ಲ ಆ ಶಕ್ತಿಯನ್ನು ಕೊಡೋರು ಯಾರು ಅಂತೇಳಿದರೆ ಮಿತ್ರರು ನಮ್ಗೆ ಆ ಶಕ್ತಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ ಅಂಥ ಗೆಳೆಯರು ಬೇಕು ಆ ಗೆಳೆಯರು ಯಾರು ಅಂತೇಳಿದರೆ ಕೃತಜ್ಞಂ ಯಾರು ನಾನು ಮಾಡಿದ್ದನ್ನು ನೆನಪಿಟ್ಟುಕೊಂಡಿದ್ದಾನೆ ಮಾಡಿದ್ದನ್ನು ನೆನಪಿಟ್ಟುಕೊಂಡಿರುವಂತಹ ವ್ಯಕ್ತಿ ಅವನು ಕೃತಜ್ಞ ಅಂಥವನನ್ನು ಗೆಳೆಯನನ್ನಾಗಿ ಮಾಡಿಕೊಳ್ಬೇಕಂತೆ ಯಾಕಂತೇಳಿದ್ರೆ ಆಗ ನಮ್ಮ ಕಷ್ಟ ಕಾಲದಲ್ಲಿ ಅವನು ಸಹಾಯಕ್ಕೆ ಬರ್ತಾನೆ ಯಾಕೆ ಯಾಕೆಂದೇಳಿದರೆ ಅಯ್ಯೋ ಪಾಪ ನಾವು ಕಷ್ಟದಲ್ಲಿದ್ದಾಗ ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಇವರು ಅದಕ್ಕೋಸ್ಕರ ಅಂತ ಈ ರೀತಿ ನೆನೆಸ್ಕೊಂಡು ಬರ್ತಾನೆ ಇನ್ಯಾರು ಅಂತ ಹೇಳಿದರೆ ಧಾರ್ಮಿಕಂ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಧಾರ್ಮಿಕರಾಗಿದ್ದಾರೆ ಆ ಧಾರ್ಮಿಕರನ್ನು ನಾವು ಗೆಳೆಯರನ್ನಾಗಿ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಅವರು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಮನುಷ್ಯ ಎಂಥವರ ಗೆಳೆತನವನ್ನು ಮಾಡ್ತಾನೆ ಆ ರೀತಿ ಆಗ್ತಾನೆ ಇವನು ಒಳ್ಳೆಯವರ ಗೆಳೆತನ ಮಾಡಿದ್ನ ಒಳ್ಳೆಯವನಾಗ್ತಾನೆ ಕೆಟ್ಟವ್ರ ಗೆಳೆತನ ಮಾಡಿದ್ನ ಕೆಟ್ಟವನಾಗ್ತಾನೆ ಅದಕ್ಕೋಸ್ಕರ ನಾವು ಧಾರ್ಮಿಕರ ಗೆಳೆತನವನ್ನು ಮಾಡಿದರೆ ನಾವು ಧಾರ್ಮಿಕರಾಗ್ತೇವೆ ಅದಕ್ಕೋಸ್ಕರ ಯಾರು ಧರ್ಮದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ ಯಾರು ಧರ್ಮಾಚರಣೆಯನ್ನು ನಡೆಸ್ಕೊಂಡು ಧರ್ಮ ಮಾರ್ಗದಲ್ಲಿರ್ತಾರೆ ಅಂಥವರ ಗೆಳೆತನವನ್ನು ಮಾಡಬೇಕಂತೆ ಅದಕ್ಕೋಸ್ಕರ ಬಯಸಬೇಕಂತೆ ಅದೇ ರೀತಿ ಸತ್ಯಂ ಸತ್ಯ ನುಡಿಯನ್ನು ನುಡಿಯುವವರು ಸತ್ಯದ ನಡೆಯಲ್ಲಿ ಇರುವವರು ನೋಡು ಅವರು ಗೆಳೆತನವನ್ನು ಮಾಡಬೇಕಂತೆ ಮತ್ತು ಅಕ್ಷುದ್ರಂ ಅಕ್ಷುದ್ರಂ ಅಂತೇಳಿದರೆ ಯಾರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ ಅಂಥ ವ್ಯಕ್ತಿಗಳು ಅವರು ಬೇಕು ಯಾರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ ಜೀವನದಲ್ಲಿ ಅಂಥವರ ಗೆಳೆತನ ಮಾಡಿದರೆ ತುಂಬ ಕಷ್ಟ ಮತ್ತೇನೆಂದರೆ ಯಾರು ಈ ಸಣ್ಣ ಪುಟ್ಟ ವಿಚಾರ ಬಗ್ಗೆ ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಅಂಥ ವ್ಯಕ್ತಿಗಳು ಮತ್ತು ಯಾರು ಸಣ್ಣತನವನ್ನು ತೋರಿಸುವುದಿಲ್ಲ ಅಂಥವರು ಅಂದರೆ ನೋಡಿ ಯಾವತ್ತು ವ್ಯಕ್ತಿ ಸಣ್ಣತನ ತೋರಿಸಬಾರದು ದೊಡ್ಡತನ ಬೇಕು ಅಂಥ ವ್ಯಕ್ತಿ ಹಾಗೆಯೇ ದೃಢ ಭಕ್ತಿಕಂ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ದೃಢವಾದ ಭಕ್ತಿ ಉಳ್ಳವನಾಗಿದ್ದಾನೆ ಭಕ್ತಿ ಅಂತ ಹೇಳಿದ್ರಲ್ಲಿ ಸ್ನೇಹ ಅಂತ ನಮ್ಮಲ್ಲಿ ಯಾರು ದೃಢವಾದ ಸ್ನೇಹವನ್ನು ಇಟ್ಟುಕೊಂಡಿದ್ದಾನೆ ಅಂದರೆ ನಂಟು ಅಂಥವ್ರು ಮಿತ್ರರಾಗಿರಬೇಕಂತ ಯಾಕಂದರೆ ಅವ್ರಿಗೆ ನಮ್ಮ ಮೇಲೊಂದು ಅಟ್ಯಾಚ್ಮೆಂಟ್ ಇರಬೇಕು ಅಟ್ಯಾಚ್ಮೆಂಟ್ ಇದ್ದಾಗ ಮಾತ್ರ ಅವರು ನಮಗೇನಾದರೂ ಸಹಾಯ ಮಾಡಲಿಕ್ಕೆ ಮತ್ತಾರೆ ನಮಗೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಬರ್ತಾರೆ ಯಾಕಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ ಅವರಿಗೆ ಅಂಥವರು ಜಿತೇಂದ್ರಿಯಂ ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯ ನಿಗ್ರಹ ಉಳ್ಳವರು ಮತ್ತು ಸ್ಥಿರವಾದ ನಿಲುವುಳ್ಳವರು ಸ್ಥಿತಂ ಸ್ಥಿತ್ಯಂ ಇವತ್ತು ಹೇಗಿರ್ತಾರೆ ನಾಳೆ ಹೇಗಿರ್ತಾರೆ ಇಂಥ ಗೆಳೆತನ ಮಾತ್ರ ಉಳಿತದ ಹೊರತು ಇವತ್ತು ಒಂದು ರೀತಿ ಇನ್ನೊಂದು ತಿಂಗಳು ಬಿಟ್ಟು ಒಂದು ರೀತಿ ದುಡ್ಡಿದ್ದಾಗ ಒಂದು ರೀತಿ ನಿಮ್ಮ ಹತ್ರ ದುಡ್ಡಿದೆಯಾ ಅವಾಗ ನಿಮ್ಮ ಹತ್ರ ಒಂದು ರೀತಿ ಬರ್ತಾನೆ ನಾಳೆ ನಿಮ್ಮ ಹತ್ರ ದುಡ್ಡೇನಿಲ್ವಾ ಅವಾಗ ನಿಮ್ಗೆ ಗುರುತೇ ಆಗೋಲ್ಲ ನೋಡಿ ಇಂಥವ್ರು ನಿಜವಾದ ಗೆಳೆಯರಲ್ಲ ಮತ್ತು ನೀವು ಎಂಥ ಸ್ಥಿತಿಯಲ್ಲೇ ಇರಲಿ ಸಿರಿತನದಲ್ಲಿಡಿ ಬಡತನದಲ್ಲಿರಿ ನಿಮ್ಮೊಟ್ಟಿಗೆ ಅವರು ನಿಮಗೆ ಸಹಾಯಕ್ಕೆ ಬರ್ತಾರೆ ನೀವು ರೋಗಿಷ್ಠರಾಗಿರಿ ಆರೋಗ್ಯವಂತರಾಗಿರಿ ನಿಮ್ಮೊಟ್ಟಿಗೆ ಸಹಾಯಕ್ಕೆ ಬರ್ತಾರೆ ಅಂಥವರು ನಿಜವಾಗಲೂ ಕೂಡ ಗೆಳೆಯರಾಗಿರ್ತಾರೆ ನಾವು ಇಂಥ ಗೆಳೆತನವನ್ನು ಬಯಸಬೇಕು ಅಂತ ನೋಡಿ ಇದು ಕೂಡ ಬರೀ ಹೊರಗಿನಿಂದ ಹೇಳ್ತಾ ಇರೋದಲ್ಲ ಒಳಗಿನಿಂದ ಒಳಗಿನಿಂದ ಇಂಥ ಗೆಳೆಯರಾಗಿರುವವರು ಯಾರು ಅಂದರೆ ದೇವತೆಗಳು ನಿಜವಾದ ನಮ್ಮ ಗೆಳೆಯರು ದೇವತೆಗಳು ಅಂದರೆ ನಮಗೆ ಸಹಾಯವನ್ನು ಕ್ಷಣ ಕ್ಷಣದಲ್ಲಿ ಮಾಡ್ತಾ ಇರುವಂಥವ್ರು ಇಲ್ಲಿ ಹೇಳಿದಾಗೆ ಅವರು ಕೃತಜ್ಞರು ನಾವು ಏನು ಮಾಡಿದ್ದೇವೆ ತಿಳಿದವರು ದೇವತೆಗಳಿಗೆ ನಾವು ಏನು ಒಳ್ಳೇದು ಮಾಡಿದ್ದೇವೆ ಕೆಟ್ಟದ್ದು ಮಾಡಿದ್ದೇವೆ ಎಲ್ಲ ಗೊತ್ತಿದೆ ಆಗಿ ಅವರು ವರ್ತನೆಯನ್ನು ಮಾಡ್ತಾರೆ ನಮ್ಮೊಳಗೆ ಮತ್ತು ನಿಜವಾಗಲೂ ಧಾರ್ಮಿಕರವರು ಅದಕ್ಕಾಗಿ ಬೆಳಗಾತ ಎದ್ದು ನಮ್ಮೊಳಗಿರ ಕೂತಿರುವ ಎಲ್ಲ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ನಮೋ ವಹ್ ತಾತ್ವಿಕಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವೈವಹಿ ನನ್ನೊಳಗಿರುವ ಎಲ್ಲ ದೇವತೆಗಳೇ ನನ್ನನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡೋಗಿ ಯಾಕಂತೇಳಿದರೆ ಅವರು ಧಾರ್ಮಿಕರು ಅವರ ಫ್ರೆಂಡ್ಶಿಪ್ ನಮಗಾಯ್ತಾ ಅವರು ಗೆಳೆತನ ನಮಗಾಯ್ತಾ ನಮ್ಮನ್ನು ಅವರು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಗಂತೇಳಿದರೆ ಕಣ್ಣಿನೊಳಗೆ ಇರುವಂತಹ ಸೂರ್ಯ ಧರ್ಮದ ವಿಷಯವನ್ನು ತೋರಿಸ್ತಾನೆ ಒಳಗೆ ಇರುವಂತಹ ದಿಗ್ದೇವತೆಗಳು ಒಳ್ಳೆಯ ವಿಷಯ ಧಾರ್ಮಿಕ ವಿಷಯವನ್ನು ಕಿವಿಯಲ್ಲಿ ಕೇಳಿಸ್ತಾರೆ ಈ ರೀತಿ ಪ್ರತಿಯೊಂದು ಧರ್ಮದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಆಯಾ ದೇವತೆಗಳು ಅದೇ ರೀತಿ ದೃಢ ಭಕ್ತಿಕಂ ಸತ್ಯದಲ್ಲಿರುವಂಥವರು ದೃಢವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡ್ತಾ ಇರುವವರು ಅದಕ್ಕಾಗಿ ನಮಗೂ ಆ ದೇವರಲ್ಲಿ ಭಕ್ತಿಯನ್ನು ಕೊಡುವಂಥವರು ಇಂದ್ರಿಯ ನಿಗ್ರಹ ಉಳ್ಳವರು ಮತ್ತು ಒಂದೇ ನಿಲುವುಳ್ಳವರು ಎಂಥ ನಿಲುವು ಅಂತೇಳಿದರೆ ನೀನು ಒಳ್ಳೆಯವನ ಯಾವತ್ತೂ ಒಳ್ಳೆಯವನಾಗಿ ವರ್ತಿಸ್ತಾರೆ ಅಂದರೆ ಪಕ್ಷಪಾತ ಇಲ್ಲದೇ ಇರುವಂಥವ್ರು ಅಂಥ ದೇವತೆಗಳ ಮೈತ್ರಿಯನ್ನು ಗೆಳೆತನವನ್ನು ಅಥವಾ ಅಂತಹ ಸಜ್ಜನರ ಗೆಳೆತನವನ್ನು ಯಾವತ್ತೂ ಬಯಸಬೇಕಂತೆ ಇಂದ್ರಿಯಣಾಮ ಅನುತ್ಸರ್ಗೋ ಮೃತ್ಯುನಾ ಚ ವಿಶಿಷ್ಯತೆ ಅತ್ಯರ್ಥ ಪುನರುತ್ಸರ್ಗ ಶಾತೆಯೇ ದೈವತಾ ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತಾನೆ ನಾವಿದರೆ ಬಹಳ ಸುಂದರವಾಗಿ ಜೀವನದಲ್ಲಿ ದೊಡ್ಡದು ಅತ್ಯಂತ ಯಾವುದು ಅಂತ ಹೇಳಿದರೆ ಅದು ಇಂದ್ರಿಯಗಳ ನಿಗ್ರಹ ಅಂತ ಹೇಳ್ತಾನೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿ ಅದು ಎಷ್ಟು ದೊಡ್ಡದು ಎಷ್ಟು ವಿಶಿಷ್ಟವಾದದ್ದು ಸ್ಪೆಷಲ್ ಅಂತೇಳಿದರೆ ಮೋಕ್ಷಕ್ಕಿಂತಲೂ ಅದು ವಿಶಿಷ್ಟವಾದದ್ದು ಅಂತೇಳಿದ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳೋದು ಮೋಕ್ಷಕ್ಕಿಂತಲೂ ವಿಶಿಷ್ಟವಾಗಿರುವಂಥದ್ದು ಗ್ರೇಟ್ ಅಲ್ರಿ ಮೋಕ್ಷಕ್ಕಿಂತ ಗ್ರೇಟ್ ಯಾಕೆ ಅಂತೇಳಿದರೆ ಮೋಕ್ಷಕ್ಕೆ ಹೋಗಬೇಕು ಹೇಳಿದರೆ ನಿಮಗೆ ಮೊದಲು ಬೇಕಾದದ್ದು ಇಂದ್ರಿಯ ನಿಗ್ರಹ ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಮುಂತಾದವುಗಳು ಸರಿ ಇಲ್ಲ ಅಂತೇಳಿದರೆ ಮೇಲಕ್ಕೆ ಏರ್ಲಿಕ್ಕೆ ಆಗೋಲ್ಲ ಕೆಳಕ್ಕೆ ಬೆಳೀತಾ ಇರೋದು ಜೀವನದಲ್ಲಿ ಕೆಳಕ್ಕೆ ಬೆಳೀತಾ ಇರೋದು ಇಂದ್ರಿಯಗಳ ನಿಗ್ರಹ ಇಲ್ಲದೆ ಯಾಕಂದರೆ ರಥದ ಕುದುರೆಗಳು ಸರಿ ಇತ್ತು ಅಂತೇಳಿದರೆ ಎಷ್ಟು ಎತ್ತರಕ್ಕೆ ಬೇಕಾದರೆ ಹೇಳ್ಬೋದು ಎಷ್ಟು ದೂರಕ್ಕೆ ಬೇಕಾದರೂ ಹೋಗ್ಬೋದು ರಥದ ಕುದುರೆಗಳೇ ಸರಿ ಇಲ್ಲ ಅಂತೇಳಿದರೆ ಇನ್ನೇನು ಮಾಡಲಿಕ್ಕಾಗತ್ತೆ ಎಲ್ಲವೂ ದೂರವೇ ಯದ್ವಾ ತದ್ವಾ ಕುದುರೆಗಳು ಓಡಿತು ಅಂತ ಹೇಳಿದರೆ ಎತ್ತಲೆ ಕೇಳುವುದಿರಲಿ ಎಲ್ಲೋ ಗುಂಡಿಗೆ ಹೋಗಿಬಿಡ್ಬೇಕಷ್ಟೆ ಆ ರೀತಿ ಇಂದ್ರಿಯ ನಿಗ್ರಹ ಅನ್ನುವುದು ಒಬ್ಬ ವ್ಯಕ್ತಿಯಲ್ಲಿ ಇಲ್ಲದೆ ಇದ್ದರೆ ಅವನು ಸಂಪೂರ್ಣ ಹಾಳಾಗಿ ಹೋಗಿಬಿಡ್ತಾನಂತ ನಮ್ಮನ್ನು ನಿಮ್ಮನ್ನಲ್ಲ ಎಷ್ಟರ ಮಟ್ಟಿಗೆ ಬಿದುರ ಹೇಳ್ತಾನೆ ಅಂತೇಳಿದರೆ ಅತ್ಯರ್ಥಂ ಪುನರುಗ ಉತ್ಸರ್ಗ ಶಾತಯೇತ್ ಏತ್ ದೈವತಾನಪಿ ಅಂತ ಒಂದೊಮ್ಮೆ ಅತ್ಯಂತ ಇಂದ್ರಿಯ ನಿಗ್ರಹ ಹೊರಟೋಯಿತು ಇಂದ್ರಿಯ ನಿಗ್ರಹ ಹೊರಟೋಯ್ತು ಅಂದರೆ ನಮ್ಮನ್ನು ನಿಮ್ಮನ್ನಲ್ಲ ದೇವತೆಗಳು ಕೂಡ ಕೆಳಗೆ ಬಿದ್ದು ಹೋಗ್ತಾರೆ ಅಂತೇಳಿ ದೇವತಾಸ್ಥಾನದಲ್ಲಿ ಹೋಗಿ ಕೂತರೂ ಕೂಡ ಇಂದ್ರಿಯದ ಮೇಲೆ ಹತೋಟಿ ಇಲ್ಲ ಅಂತ ಹೇಳಿದ್ರೆ ಅವನು ಗುಂಡಿಗೆ ಬೀಳೋದು ಸಹಜ ನಿಮಗಿದಾಗ ಉದಾಹರಣೆ ಆಗಿರೋನೆ ನಹುಷ ನಹುಷ ಚಕ್ರವರ್ತಿ ನೋಡಿ ನಿಜವಾಗಿಯೂ ಕೂಡ ಇಲ್ಲಿ ರಾಜನಾಗಿದ್ದವನು ಒಳ್ಳೆಯ ರಾಜ ಬಹಳ ಒಳ್ಳೆಯ ರಾಜ ಅದಕ್ಕೋಸ್ಕರವೇ ಇಂದ್ರನ ಪದವಿಯಲ್ಲಿ ಯಾರೂ ಇಲ್ಲ ಯಾಕಂತ ಹೇಳಿದರೆ ಇಂದ್ರ ತಾನು ಬ್ರಹ್ಮಹತ್ಯೆಗೆ ಹೆದರಿ ಹೋಗಿ ಮಾನಸ ಸೌರದಲ್ಲಿ ಮುಚ್ಚಿ ಕೂತ್ಬಿಟ್ಟಿದ್ದಾನೆ ಇಂದ್ರನ ಪದವಿಯಲ್ಲಿ ಯಾರೂ ಇಲ್ಲ ಯಾವ ದೇವತೆಗಳು ಇಂದ್ರನ ಪದವಿಯಲ್ಲಿ ಕೂರ್ಲಿಕ್ಕೆ ಒಪ್ಪುವುದಿಲ್ಲ ಋಷಿಗಳು ಒಪ್ಪುವುದಿಲ್ಲ ಆ ಸಂದರ್ಭದಲ್ಲಿ ಋಷಿಗಳು ದೇವತೆಗಳು ಎಲ್ಲ ಲೆಕ್ಕಾಚಾರ ಮಾಡಿ ಓ ಬಹುಶಃ ಬಹಳ ಒಳ್ಳೆಯ ರಾಜ ಭೂಲೋಕದಲ್ಲಿರುವವನು ಅವನನ್ನು ಇಂದ್ರ ಪದವಿಯಲ್ಲಿ ಕೂರಿಸೋಣ ಅಂತ ಅವನಿಗೆ ತಮ್ಮ ಅರ್ಧಶಕ್ತಿಯನ್ನು ಕೊಟ್ಟು ಇಂದ್ರನ ಪದವಿಯಲ್ಲಿ ಕೂರಿಸಿದರು ಹಾಂ ಆದರೆ ಇಂದ್ರನ ಪದವಿಯಲ್ಲಿ ಕೂತವನು ಕೂಡ ಜಾರಿ ಕೆಳಗೆ ಬಿದ್ದ ಹೇಗೆ ಇದೇ ಇಂದ್ರಿಯ ನಿಗ್ರಹ ಇಲ್ಲದೆ ಇಂದ್ರನ ಪತ್ನಿ ಅಂದರೆ ಮೊದಲಿದ್ದ ಪುರಂದರ ಇಂದ್ರನಿಂದ ಪತ್ನಿ ಶಚಿ ಶಚಿ ನನಗೆ ಬೇಕು ಅಂತ ಬಯಸಿದ ಇಂದ್ರಿಯಗಳ ಬಗ್ಗೆ ಹತೋಟಿ ಇಲ್ಲ ಅವಳನ್ನು ಬಯಸಿ ಅವಳು ಮನೆಗೆ ಹೊರಟ ಶಾಪ ಪಡೆದು ಅಗಸ್ತ್ಯರಿಂದ ಶಾಪ ಬಡಿದು ಇಲ್ಲಿ ಹೆಬ್ಬಾವಾಗಿ ಒದ್ದಾಡುತ್ತಾ ಇದ್ದ ಅಂತ ಹೇಳಿದರೆ ಅಷ್ಟು ಎತ್ತರದ ಪದವಿಯನ್ನು ಏರಿದರೂ ಕೂಡ ಕಳ್ಕೊಳ್ಳಿಕ್ಕೆ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೆ ಸಾಕು ಎಲ್ಲ ಕಳ್ಕೊಂಡ್ಬಿಡ್ತೇವೆ ಅದರಿಂದಾಗಿ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಸಾಧನೆಯ ಮಾರ್ಗದಲ್ಲಿ ಮೊದಲ ಹೆಜ್ಜೆ ಅದು ನಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತಗೊಂಡು ಬರಲೇಬೇಕು ಯಾವ ರೀತಿ ಹಿಂದೆ ಒಂದು ಊರಿಂದ ಇನ್ನೊಂದು ಊರಿಗೆ ನಾನು ಕುದುರೆ ಗಾಡಿ ಏರಿ ಹೋಗ್ತೇನೆ ಹೇಳಿದ್ರೆ ಕುದುರೆಗಳ ಮೇಲೆ ನಿಯಂತ್ರಣ ಇರುವಂಥದ್ದು ಬಹಳ ಮುಖ್ಯವಾಗಬೇಕು ಹಾಗಿದ್ದರೆ ಮಾತ್ರ ಇನ್ನೊಂದು ಊರು ಸೇರ್ಲಿಕ್ಕೆ ಸಾಧ್ಯ ಕುದುರೆಗಳ ಬಗ್ಗೆ ನಿಯಂತ್ರಣವೇ ಇಲ್ಲ ಅಂತ ಹೇಳಿದ್ರೆ ಈಗಲೂ ಹೇಳ್ತೇವೆ ಈಗಲೂ ನಾವು ಒಂದು ವಾಹನವನ್ನು ಹೇಳಿ ಒಂದು ಕಾರಲ್ಲೋ ಬಸ್ಸಲ್ಲೋ ಇನ್ನೊಂದು ಊರಿಗೆ ಹೋಗ್ತೇವೆ ಅಂತೇಳಿದ್ರೆ ಮೊದಲು ಡ್ರೈವರ್ ಆದವನಿಗೆ ಸರಿಯಾಗಿ ಡ್ರೈವಿಂಗ್ ಮಾಡಲಿಕ್ಕೆ ಬರಲೇಬೇಕು ಆ ರೀತಿ ಸರಿಯಾಗಿ ಚಾಲನೆಯನ್ನು ಮಾಡುವಂತಹ ಚಾಲಕನನ್ನು ಇಟ್ಕೊಂಡಾಗ ಮಾತ್ರ ಒಂದು ಊರು ಸೇರ್ಲಿಕ್ಕೆ ಸಾಧ್ಯವೇ ಹೊರತು ಯಾರಿಗೆ ಸರಿಯಾಗಿ ಚಾಲನೆ ಮಾಡಲಿಕ್ಕೆ ಬರುವುದೇ ಇಲ್ಲ ಡ್ರೈವಿಂಗ್ ಬರುವುದಿಲ್ಲ ಅಥವಾ ವಾಹನವೇ ಸರಿ ಇಲ್ಲ ಇವನು ಹೇಳ್ದಕ್ಕೆ ಕೇಳ್ತಾ ಇಲ್ಲ ಇಲ್ಲ ಸ್ಟೇರಿಂಗ್ ಇಲ್ಲ ಅವನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇಂದ್ರಿಯ ನಿಗ್ರಹ ಬಹಳ ಮುಖ್ಯವಾಗಬೇಕಾದದ್ದು ವ್ಯಕ್ತಿಗೆಯಿಂದ ಮಾ ಅರ್ಧವಂ ಸರ್ವಭೂತಾನಂ ಅನಸೂಯಾ ಕ್ಷಮಾಧೃತಿ ಆಯುಷ್ಯಾಣಿ ಬುಧ ಪ್ರಾಹು ಮಿತ್ರಾಂಚಾಭಿಮಾನನಾ ಮನುಷ್ಯನಿಗೆ ಆಯುಷ್ಯ ಹೆಚ್ಚಾಗಬೇಕು ಆಯುಷ್ಯ ಹೆಚ್ಚಾಗುವುದು ಹೇಗೆ ಅಂದರೆ ಆಯುಷ್ಯ ಹೆಚ್ಚಾಗುವುದು ಅಂದರೆ ಏನರ್ಥ ಬದುಕುರುದು ನೂರೇ ವರ್ಷ ತಾನೆ ಮನುಷ್ಯನ ಆಯುಷ್ಯ ನೂರೇ ವರ್ಷ ಹಾಗಿರ್ಬೇಕಾದ್ರೆ ಆಯುಷ್ಯ ಹೆಚ್ಚಾಗುವುದು ಹೆಚ್ಚಾಗುವುದು ಹೇಳಿದ್ರೆ ಏನರ್ಥ ಅಂತೇಳಿದರೆ ಹೌದು ನೂರು ವರ್ಷ ಆಯುಷ್ಯ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಇರುವಂಥದ್ದು ಆದರೆ ಆ ನೂರು ವರ್ಷವನ್ನು ಇವನು ಕಳ್ಕೊಳ್ತಾನೆ ಹೇಳಿದ್ರೆ ಮಾಡಬಾರದ್ದನ್ನು ಮಾಡಿ ನಮಗೆ ಅರ್ಥ ಆಗುವುದಿಲ್ಲ ನಾವು ಜೀವನದಲ್ಲಿ ಏನು ಕೆಟ್ಟದ್ದನ್ನು ಮಾಡ್ತೇವೆ ಏನೂ ಬೇಡ ಸುಳ್ಳು ಹೇಳ್ತೇವೆ ಅಂತ ತಿಳ್ಕೊಳ್ಳಿ ಸುಳ್ಳು ಹೇಳಿದಾಗ ನಮಗೇನು ಅದರಿಂದ ತೊಂದರೆ ಆಗೋದು ಗೊತ್ತಾಗೋದಿಲ್ಲ ಏನು ಸುಳ್ಳು ಹೇಳಿದ್ದರಿಂದ ಏನಾಯ್ತು ನಾನು ಬಚಾವಾದ ನೋಡಿ ಅದರಿಂದ ಬಚಾವಾದೆ ಅವರಿಂದ ಬಚಾವಾದೆ ಇವರಿಂದ ಬಚಾವಾದೆ ನೋಡಿ ಸುಳ್ಳು ಹೇಳಿ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ ಈ ರೀತಿಯೆಲ್ಲ ನಮಗೆ ಕಾಣಿಸ್ತದೆ ಅದರಿಂದಾಗಿ ಸುಳ್ಳು ಹೇಳುವುದೊಂದು ತಪ್ಪಲ್ಲೇ ಅಲ್ಲೇ ಅಲ್ಲ ಅಧರ್ಮ ಮಾಡುವುದೊಂದು ತಪ್ಪೇ ಅಲ್ಲವೇ ಅಲ್ಲ ಈ ರೀತಿ ನಾವು ತಿಳ್ಕೊಳ್ತೇವೆ ಆದರೆ ಬಹಳ ಸೂಕ್ಷ್ಮವಾಗಿ ನಮಗೆ ಮಹಾಭಾರತ ಮುಂತಾದವುಗಳು ಉಲ್ಲೇಖ ಮಾಡುತ್ತವೆ ನಿಮಗೆ ಗೊತ್ತಿಲ್ಲದೆ ನೀವು ಹೇಳುವ ಒಂದೊಂದು ಸುಳ್ಳು ಕೂಡ ನಿಮ್ಮ ಆಯುಷ್ಯವನ್ನು ತೆಗೆಯುತ್ತದೆ ಆಯುಷ್ಯ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ಅನೇಕ ಕಾರಣಗಳಿದೆ ಬರೀ ಸುಳ್ಳು ಹೇಳೋದು ಮಾತ್ರ ಕಾರಣ ಅಲ್ಲ ಅನೇಕ ಕಾರಣಗಳಿದೆ ಈ ಕಾರಣದಿಂದಲೇ ನೂರು ವರ್ಷ ಆಯುಷ್ಯ ಇದ್ದರೂ ಮನುಷ್ಯ ಬದುಕುವುದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ಕಾರಣ ಏನು ಅಂತ ಹೇಳಿದರೆ ಆಯುಷ್ಯವನ್ನು ಕಳ್ಕೊಳ್ತಾನೆ 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 ಆದರೆ ಅದರ ಮಧ್ಯದಲ್ಲೂ ಕೂಡ ನಮಗೆ ಆಯುಷ್ಯವನ್ನು ಗೇನ್ ಅಂತ ಹೇಳಿದರೆ ತಂದು ಕೊಡುವಂಥವುಗಳು ಕಳೆದುಕೊಂಡ ಆಯುಷ್ಯವನ್ನು ಮತ್ತೆ ಕೊಡುವಂಥವುಗಳು ಅಂದರೆ ಮೈನಸ್ ಏನಾಗಿದೆ ಆ ಮೈನಸನ್ನು ಮತ್ತೆ ಪ್ಲಸ್ ಮಾಡಿಕೊಡ್ತದೆ ಯಾವುದು ಅಂತೇಳಿದರೆ ಇಂಥ ಒಳ್ಳೆಯ ಗುಣಗಳು ಅಂದರೆ ಒಂದು ಒಳ್ಳೆಯ ಗುಣದಲ್ಲಿಯೂ ಕೂಡ ಎಷ್ಟು ಶಕ್ತಿ ಇದೆ ಇದನ್ನು ನಾವು ಕಳ್ಕೊಳ್ಬೇಕು ಕಂಡ್ಕೊಳ್ಬೇಕಾದದ್ದು ಯಾವುದಂತೇಳಿದ್ರೆ ಮಾರ್ಧವಂ ಮೊದಲನೇದಾಗಿ ಮೃದುವಾದ ವರ್ತನೆ ಇನ್ನೊಬ್ಬರ ಬಳಿ ಇನ್ನೊಂದರ ಬಳಿ ಮೃದುವಾಗಿ ವರ್ತಿಸುವಂಥದ್ದು ಕಠಿಣವಾಗಿ ವರ್ತಿಸದೇ ಇರುವಂಥದ್ದು ಸಾಫ್ಟ್ನೆಸ್ ಈ ಸಾಫ್ಟ್ನೆಸ್ ಅನ್ನುವಂಥದ್ದೇನಿದೆ ಇದು ಮೇಲು ನೋಟಕ್ಕೆ ನೋಡಿದಾಗ ಏನೊಂದು ಒಳ್ಳೆ ಗುಣ ಅಂತ ಕಾಣಿಸ್ತದೆ ಬರೀ ಒಳ್ಳೆ ಗುಣ ಮಾತ್ರ ಅಲ್ಲ ಮತ್ತು ಇದು ನಮಗೆ ಆಯುಷ್ಯ ಹೆಚ್ಚಾಗಲಿಕ್ಕೆ ಔಷಧಿ ಇದು ಮೆಡಿಸಿನ್ ನಮ್ಗೆ ಆಯುಷ್ಯ ಹೆಚ್ಚಾಗಬೇಕು ಅಂತ ಹೇಳಿದರೆ ಬಹಳ ಮುಖ್ಯವಾಗಬೇಕಾದದ್ದು ಅದಕ್ಕೋಸ್ಕರ ನನ್ನಂತೆ ಇನ್ನೊಬ್ಬರನ್ನ ಅಯ್ಯೋ ಪಾಪ ಅಂತ ನೋಡಿ ಮೃದುತ್ವ ಯಾವ ರೀತಿ ಅಂತೇಳಿದರೆ ಇನ್ನೊಬ್ಬರಿಗೆ ಕಷ್ಟ ಆಗಬೇಕಾದ್ರೆ ಅಯ್ಯೋ ಪಾಪ ಅಥವಾ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ನೋಡಿ ಈ ಭಾವನೆ ಬೇಕು ಯಾವತ್ತು ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ನನ್ನಿಂದ ಇನ್ನೊಬ್ಬರಿಗೆ ಯಾವತ್ತು ಕಷ್ಟ ಆಗಬಾರದು ಅಥವಾ ನಾವು ಇನ್ನೊಬ್ಬರ ಹತ್ರ ಏನಾದರೂ ಒಂದು ಕೆಲಸ ಹೇಳಬೇಕಾದರೂ ಕೂಡ ಅವರಿಗೆ ಯಾವುದೇ ನೋವಾಗದ ಹಾಗೆ ಕಷ್ಟ ಆಗದ ಹಾಗೆ ನಾವು ಹೇಳೋದು ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಿಮ್ಗೆ ಕಷ್ಟ ಆಗತ್ತಾ ಮೊದಲು ಕೇಳೋದೇ ಹೇಗೆ ನೋಡಿ ಮೃದುತ್ವ ಅಂದರೆ ಹಾಗೆ ನಿಮ್ಗೆ ಕಷ್ಟ ಆಗೋಲ್ಲ ತಾನೆ ಕಷ್ಟ ಆಗದೇ ಇದ್ದರೆ ಒಂದು ಕೆಲಸ ಹೇಳ್ತಾನೆ ಪ್ಲೀಸ್ ಮಾಡಿಕೊಡ್ತೀರಾ ನನಗೆ ನೋಡಿ ಆ ರೀತಿ ಆ ಮೃದುತ್ವ ಇಲ್ಲದೆ ಇದ್ದರೆ ಹಾಂ ಈ ಕೆಲಸ ಮಾಡಿಬಿಡಿ ನೀವು ಈ ಕೆಲಸ ಮಾಡಬೇಕು ನೀವು ಇಲ್ಲರಿ ನಮಗಾಗಲ್ಲ ಆಗಲ್ಲ ಕಷ್ಟ ಆಗುತ್ತೆ ಕಷ್ಟ ಆಗೋದು ಅಂತ ಹೇಳಿದ್ರೆ ಏನರ್ಥ ನಿಮಗೆ ದುಡ್ಡು ಕೊಡಲ್ವಾ ಅದು ಕೊಡಲ್ವ ಅಂದರೆ ನೋಡಿ ಅಲ್ಲಿ ವಾಸ್ತವಿಕವಾಗಿ ಮಾರ್ಧವೇ ಇಲ್ಲ ಮೃದುತ್ವವೇ ಇಲ್ಲ ಅದಕ್ಕೋಸ್ಕರ ಮಾತಿನಲ್ಲಿ ಮೃದುತ್ವ ಬೇಕು ದೇಹದಲ್ಲಿ ಮೃದುತ್ವ ಬೇಕು ಅಂದರೆ ದೇಹದಲ್ಲಿ ಮೃದುತ್ವ ಅಂತ ಹೇಳಿದರೆ ಯಾವ ರೀತಿ ಅಂದರೆ ಇನ್ನೊಬ್ಬರ ನಾವು ಯಾವ ರೀತಿ ವರ್ತನೆ ಮಾಡಬೇಕಾದ್ರೆ ನಿಮಗೇನಿಲ್ಲ ಒಂದು ಊಟಕ್ಕೆ ಕೂತಾಗ ಅನ್ನ ಹಾಕೋದಿರ್ಬೋದು ಅನ್ನ ಹಾಕುವುದರಲ್ಲಿ ಒಂದು ಮೃದುತ್ವ ಇರ್ತದೆ ಕಠಿಣತ್ವ ಇರ್ತದೆ ಹೇಗೆಂತ ಹೇಳಿದರೆ ಮೃದುತ್ವ ಅಂತೇಳಿದರೆ ಅನ್ನ ಹಾಕುವುದಕ್ಕೊಂದು ಡೀಸೆಂಟಾಗಿ ಅನ್ನ ಹಾಕೋದು ಚೆನ್ನಾಗಿ ಅದೇ ಒಂಥರ ಕಠಿಣತ್ವ ಆಗಿರ್ತದೆ ಅಂದರೆ ಅನ್ನವನ್ನು ಚೆಲ್ಕೊಂಡು ಹೋಗೋದು ಒಂದು ಎಲೆಗೆ ಅಥವಾ ಬಟ್ಲಿಗೆ ಅನ್ನ ಹಾಕಬೇಕಾದರೂ ಕೂಡ ಒಂದು ನಾಯಿಗೆ ಹಾಕಿದಾಗೆ ಚೆಂದ್ಕೊಂಡು ಅದನ್ನು ಚೆಂದ್ಕೊಂಡು ಹೋಗೋದು ಎಸೆದುಕೊಂಡು ಹೋಗುವಂಥದ್ದು ನೋಡಿ ಇದು ಮೃದುತ್ವ ಇಲ್ಲ ಅಂತ ಯಾಕಂದರೆ ಆ ರೀತಿ ಹಾಕಿದಾಗ ತಿನ್ನುವರಿಗೆ ಆ ರೀತಿ ಆಗುತ್ತೆ ಒಂಥರ ತಿರಸ್ಕಾರ ಭಾವನೆಯಿಂದ ಹಾಕಿದಾಗ ತಿನ್ನುವರಿಗೆ ಬೇಜಾರಾಗುತ್ತೆ ನಾವೇನು ಇದು ಅನ್ನಕ್ಕೆ ಗತಿ ಇಲ್ಲ ಅಂತ ಬಂದವರ ಯಾಕೆ ಈ ರೀತಿ ಬರುತ್ತಾರೆ ಅದೇ ನೀವು ಮಾಡಬೇಕಾದ್ರೆ ಅವರಿಗೊಂದು ಒಂದು ಅನ್ನ ಹಾಕಬೇಕಾದರೂ ಕೂಡ ಒಂದು ಚೆನ್ನಾಗಿ ಹಾಕಿದರೆ ಅಂದರೆ ಅದರಿಂದಲೇ ಖುಷಿಯಾಗುತ್ತೆ ನೋಡಿ ಈ ರೀತಿ ಪ್ರತಿಯೊಂದು ಕಡೆಯಲ್ಲೂ ಮೃದುತ್ವ ಬೇಕಾದದ್ದು ಅದು ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡ್ತದೆ ಎರಡನೇದೇನು ಅಂತ ಹೇಳಿದರೆ ಮನಸೂಯ ಯಾವುದರ ಬಗ್ಗೆ ಯಾರ ಬಗ್ಗೆ ಕೂಡ ಅಸೂಯ ಇರಬಾರ್ದು ಹೊಟ್ಟೆ ಕಿಚ್ಚು ಇರಬಾರ್ದು ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ ಇರಬಾರ್ದು ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು ಅಂತ ಹೇಳಿದರೆ ಏನು ಅಸೂಯೆ ಅಂತ ಹೇಳಿದರೇನು ನನ್ನನ್ನು ಮೀರಿ ಹೋಗ್ತಾ ಇದ್ದಾರೆ ಇವರು ಅಂತ ಓ ಇವ್ರು ನನಗಿಂತ ಹೆಚ್ಚಿನವರು ಅಂತ ಗೊತ್ತಾದ ಕೂಡಲೇ ಮನಸ್ಸಿಗೆ ಏನು ಕಾಣುತ್ತದೆ ಅಂದರೆ ಓ ನನಗಿಂತ ಇವರು ಹೆಚ್ಚಾಗಿಬಿಟ್ಟಿದ್ದಾರೆ ಅದರಿಂದ ಏನು ಅಂತ ಹೇಳಿದರೆ ಇನ್ನೂ ನನ್ನ ಕಂಟ್ರೋಲಿಗೆ ಸಿಗೋಲ್ಲ ಇವರು ನನ್ನ ಕಂಟ್ರೋಲಿಗೆ ಸಿಗೋಲ್ಲ ನನ್ನನ್ನು ಮೀರು ಹೋಗ್ತಾರೆ ನನ್ನನ್ನು ಮೀರು ಹೋಗ್ತಾರೆ ಅದಕ್ಕೆ ಏನು ಮಾಡೋದು ಅಂತೇಳಿದರೆ ಅವರು ಮೇಲೆ ಏರದಾಗೆ ಕಾಲೆಳೆಯೋದು ನೋಡಿ ಇದು ಅಸೂಯೆಯ ಹಿಂದೆ ಇರುವಂಥ ಭಾವನೆ ಮನಸ್ಸಿನ ಕೆಟ್ಟ ಭಾವನೆ ಈ ಮನಸ್ಸಿನ ಕೆಟ್ಟ ಭಾವನೆ ನಮ್ಮ ಆಯುಷ್ಯವನ್ನು ಕಳೀತಾ ಬರ್ತದೆ ನೋಡಿ ಅದಕ್ಕೋಸ್ಕರ ಯಾವತ್ತೂ ಈ ಅನಸೂಯ ಯಾರ ಬಗ್ಗೆ ಅಸೂಯೆ ತೋರಿಸ್ಬೇಕಬಾರ್ದು ಕಾರಣ ಏನು ಯಾರು ಯಾರ್ಯಾರ ಯೋಗ್ಯತೆ ಏನಿರ್ತದೋ ಅದಕ್ಕೆ ಸರಿಯಾಗಿ ಪ್ರತಿಯೊಬ್ಬರು ಪಡಿತಾರೆ ನೋಡಿ ನಾನು ಹೊಟ್ಟೆಗಿಚ್ಚು ಮಾಡಿದರೂ ಕೂಡ ಮೇಲಕ್ಕೇರುವವರನ್ನು ತಡಿಲಿಕ್ಕಾಗೋಲ್ಲ ನಾನು ಹೊಟ್ಟೆಗಿಚ್ಚು ಮಾಡದೇ ಇದ್ದರೂ ಕೂಡ ಮೇಲಕ್ಕೇರದವರನ್ನು ಏರಿಸಲಿಕ್ಕೂ ಆಗೋಲ್ಲ ಹಾಂ ಪ್ರತಿಯೊಬ್ಬರು ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಮೇಲಕ್ಕೇಲೆ ಇರ್ತಾರೆ ಕೆಳಗೆ ಬಿದ್ದೇ ಬೀಳ್ತಾರೆ ಮೇಲಕ್ಕೇರುವವರನ್ನು ನೋಡಿ ಸಂತೋಷ ಪಡೋಣ ಸಂತೋಷಪಟ್ಟಾಗ ನನಗೂ ಮೇಲೆ ಕೇರ್ಲಿಕ್ಕಾಗತ್ತೆ ಸಹಾಯ ಆಗತ್ತೆ ಹೇಳಿದ್ರೆ ನನ್ನ ಮನಸ್ಸು ವಿಶಾಲ ಆಯಿತು ಆ ವಿಶಾಲವಾದ ಮನಸ್ಸೇನಿದೆ ಅದರಿಂದ ಮಾತ್ರ ಮೇಲೆ ಕೇರ್ಲಿಕ್ಕೆ ಸಾಧ್ಯ ನೋಡಿ ಇದು ಬಹಳ ಮುಖ್ಯವಾಗಬೇಕಾದದ್ದು ಈ ರೀತಿ ಅಸೂಯೆಯನ್ನು ಮಾಡದೇ ಇರುವುದು ಒಂದು ಪ್ರಾಣಿಯೇ ಇರಬಹುದು ಒಂದು ಪಕ್ಷಿಯೇ ಇರ್ಬೋದು ಈ ಅಸೂಯೆ ಇಲ್ಲದಿದ್ದಾಗ ಯಾರ ಯಾವ ರೀತಿ ಆಗತ್ತೆ ಅಂತೇಳಿದರೆ ಯಾರೇ ಒಂದು ಒಳ್ಳೆ ಮಾತು ಹೇಳಿದರೂ ಸ್ವೀಕಾರ ಮಾಡ್ತೇವೆ ಯಾರೇ ನಮಗಿಂತ ಹೆಚ್ಚಾಗಿದ್ದರೂ ಕೂಡ ನೋಡಿ ಖುಷಿ ಪಡ್ತೇವೆ ಅಂದರೆ ಮನಸ್ಸಿನಲ್ಲಿ ಆ ಖುಷಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗತ್ತೆ ಹೊಟ್ಟೆ ಕಿಚ್ಚಿತ್ತು ಅಂತ ಹೇಳಿದ್ರೆ ಖುಷಿಯನ್ನು ಪಡಬೇಕಾದ ಸಂದರ್ಭದಲ್ಲೂ ಖುಷಿ ಪಡೆದೇ ಹೋಗ್ತೇವೆ ನೋಡಿ ಅದು ನಿಜವಾಗಲೂ ಕೂಡ ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ಬೋದು ಒಂದು ಹೆಣ್ಣು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ರೂ ಕೂಡ ಅವಳು ಯಾವಾಗ ಖುಷಿ ಪಡ್ತಾಳೆ ಅಂದರೆ ಅವಳೊಟ್ಟಿಗೆ ಒಳಗೆ ಹೊಟ್ಟೆ ಕಿಚ್ಚಿಲ್ದೇ ಇದ್ದಾಗ ಹೊಟ್ಟೆ ಕಿಚ್ಚು ಅಂತ ಹೇಳಿದರೆ ಇವಾಗ ಇನ್ನೊಬ್ಬಳು ನೋಡಿದ್ಲು ತಾನು ಚೆನ್ನಾಗಿ ಅಲಂಕಾರ ಮಾಡಿ ಇನ್ನೊಬ್ಳನ್ನು ನೋಡಿದ್ಲು ಇನ್ನೊಬ್ಬಳನ್ನು ನೋಡಿದಾಗ ಇವಳಿಗೆ ಏನು ಬನ್ ಭಾವನೆ ಬಂತು ಅವಳಿಗೆ ಅಂದರೆ ಓ ನನಗಿಂತಲೂ ಹೆಚ್ಚು ಇವಳು ಅಲಂಕಾರ ಮಾಡಿಕೊಂಡಿದ್ದಾಳೆ ನನಗಿಂತಲೂ ಚೆನ್ನಾಗಿ ಇವಳು ಕಾಣ್ತಾ ಇದ್ದಾಳೆ ಅಂತ ಹೇಳಿದಾಗ ಎಣಿಸಿದಾಗ ಇವಳೊಳಗೆ ಏನು ಭಾವನೆ ಬರ್ತದೆ ಅಂದರು ಓ ಹಾಗಿದ್ರೆ ನನ್ನ ಚೆಂದ ಪ್ರಯೋಜನ ಇಲ್ಲ ಅದರಿಂದ ಏನು ಅಂದರೆ ತಾನು ಇಷ್ಟು ಅಲಂಕಾರ ಮಾಡಿಕೊಂಡು ಅವಳು ಖುಷಿ ಪಡೋಲ್ಲ ಮತ್ತು ದುಃಖ ಪಡ್ತಾಳೆ ಅಯ್ಯೋ ಅವಳಷ್ಟು ಚೆಂದ ನಾನು ಕಾಣ್ತಾ ಇಲ್ವಲ್ಲ ಅವಳಷ್ಟು ಅಲಂಕಾರ ನಾನು ಮಾಡ್ಕೊಂಡಿಲ್ವಲ್ಲ ನೋಡಿ ಅದರಿಂದಾಗಿ ಸುಖವನ್ನು ಖುಷಿಯನ್ನು ಪಡಬೇಕಾದ ಸಂದರ್ಭದಲ್ಲಿ ದುಃಖ ಪಡ್ಕೊಂಡು ಕೂರ್ತಾಳೆ ಈ ದುಃಖ ಆಯುಷ್ಯವನ್ನು ಕಡಿತದೆ ಮೈನಸ್ ಮಾಡ್ತದೆ ಇದು ಇನ್ನೊಂದು ಮನುಷ್ಯನಿಗೆ ಆಯುಷ್ಯವನ್ನು ಕಳೆಯುವಂಥದ್ದು ಅದಕ್ಕಾಗಿ ಯಾರೊಟ್ಟಿಗೂ ಅಸೂಹೆಯನ್ನು ಪಡಬಾರದು ಅವರ ಸೌಂದರ್ಯ ಅವರಿಗೆ ನಮ್ಮ ಸೌಂದರ್ಯ ನಮಗೆ ನೋಡಿ ಅಷ್ಟೇ ನಮಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇನ್ನೊಬ್ಬರ ನೋಡಿ ಖುಷಿ ಪಡೋಣವಾ ದೇವರಿಗೆ ಚಂದ ಅವರಿಗೆ ಒಂದು ಸೌಂದರ್ಯ ಕೊಟ್ಟಿದ್ದಾರೆ ನಾನು ಆ ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೇನೆ ಅವ್ರಿಗೆ ಅವ್ರ ಪಾಡಿಗೆ ಚೆನ್ನಾಗಿದ್ದಾರೆ ಯಾಕಂದರೆ ಇದೇ ಉಪನಿಷತ್ ಹೇಳುವ ಮಾತು ತೇನ ತ್ಯಕ್ತೇನ ತೆಕ್ತೇನ ಭುಂಜಿಥಾಹಾಮಾಗೃಧಕ್ಕಸ್ಯ ಸಿದ್ಧನಂ ನೋಡಯ್ಯ ನಿನ್ನ ಪಾಲಿಗೆ ದೇವರು ನಿನಗೇನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷ ಪಟ್ಕೊಂಡಿರು ಇನ್ನೊಬ್ಬರಿಗೆ ಕೊಟ್ಟಿರುವುದನ್ನು ನೋಡಿ ಹೊಟ್ಟೆಗಿಚ್ಚು ಪಡಬೇಡ ಯಾಕಂತ ಹೇಳಿದರೆ ಹೊಟ್ಟೆಗಿಚ್ಚಿನಿಂದ ಇನ್ನೊಬ್ರದ್ದು ನಮಗೆ ಬರಲ್ಲ ಆದರೆ ಹೊಟ್ಟೆಗಿಚ್ಚಿ ಬಿಡುವುದರಿಂದಲಾದರೂ ಇನ್ನೊಂದು ನ ಇನ್ನೊಬ್ಬರದ್ದು ನಮ್ಮ ಬಳಿಗೆ ಒಂದು ಒಳ್ಳೆಯ ಗುಣ ಇರ್ಬೋದು ಒಳ್ಳೆ ಕ್ವಾಲಿಟಿ ಇರ್ಬೋದು ಬರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ಅನಸೂಯ ಅದು ಬಹಳ ಮುಖ್ಯವಾಗಬೇಕಾದದ್ದು ಆಯುಷ್ಯವನ್ನು ವೃದ್ಧೆ ಮಾಡಿಕೊಳ್ಳಿಕ್ಕೆ ಇನ್ಯಾವುದು ಅಂದರೆ ಕ್ಷಮಾಗುಣ ಕ್ಷಮಿಸುವಂಥದ್ದು ಅದು ಬಹಳ ಮುಖ್ಯವಾಗಬೇಕಾದದ್ದು ಅಂದರೆ ಸಜ್ಜನರು ಮಾಡಿದ ಅಪರಾಧವನ್ನು ಕ್ಷಮಿಸು ಇದರಿಂದ ನಿನ್ನ ಮನಸ್ಸು ವಿಶಾಲವಾಗ್ತದೆ ಇದು ನಿನ್ನ ಆಯುಷ್ಯವನ್ನು ಹೆಚ್ಚು ಮಾಡ್ತದೆ ಅದೇ ರೀತಿ ಧೃತಿ ದೃಢವಾದ ನಿಲುವು ಜೀವನದಲ್ಲಿ ಬೇಕಾದದ್ದು ಗಟ್ಟಿಯಾದ ನಿಲುವು ಅದು ಆಯುಷ್ಯವನ್ನು ಹೆಚ್ಚು ಮಾಡ್ತದೆ ನೋಡಿ ಇದು ಒಂದು ಆಯುಷ್ಯ ಹೆಚ್ಚು ಮಾಡ್ತದೆ ನಮಗೆ ಗೊತ್ತಿಲ್ಲ ಆದರೆ ಬಹಳ ಮುಖ್ಯವಾಗಬೇಕು ದೃಢವಾದ ನಿಲುವು ಇಲ್ಲಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಚಂಚಲತೆ ಇವತ್ತೊಂದು ಮಾಡ್ತಾನೆ ನಾಳೆ ಒಂದು ಮಾಡ್ತಾನೆ ನಾಡಿದ್ದೊಂದು ಮಾಡ್ತಾನೆ ಅಥವಾ ಇವತ್ತೊಂದು ರೀತಿ ಆಹಾರ ಸ್ವೀಕಾರ ಮಾಡ್ತಾನೆ ನಾಳೆ ಒಂದು ಸ್ವೀಕಾರ ಆ ರೀತಿಯಲ್ಲ ನಿಮಗೆ ಯಾವುದೇ ಒಂದು ಪರಿಣಾಮ ಉಂಟು ಮಾಡಬೇಕು ಅಂತೇಳಿದ್ರೆ ಬಹಳ ಕಾಲದವರೆಗೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ ಆ ರೀತಿ ಬಹಳ ಕಾಲದವರೆಗೆ ನಾವದನ್ನು ಅನುಷ್ಠಾನ ಮಾಡ್ಕೊಂಡು ಹೋಗಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅಂತೇಳಿದ್ರೆ ಅದಕ್ಕೆ ಧೈರ್ಯ ಅನ್ನೋದು ಬೇಕು ಅದೇ ಧೃತಿ ಗಟ್ಟಿ ನಿಲುವು ನಿಲುವಿದ್ದಾಗ ಮಾತ್ರ ಸಾಧ್ಯ ಇಲ್ಲದ್ರೆ ಸಾಧ್ಯವಾಗುವುದಿಲ್ಲ ಇದು ನಮ್ಗೆ ಆಯುಷ್ಯ ಕಾರಣವಾದದ್ದು ಇಲ್ಲಿದ್ರೆ ಏನಾಗುತ್ತೆ ಅಂತೇಳಿದರೆ ಎರಡು ದಿನ ಮಾಡಿದ ಮೂರನೇ ದಿನ ಬಿಟ್ಟ ಒಂದು ಗಿಡ ಹಣ್ಣು ಕೊಡಬೇಕು ಅಂತ ಹೇಳಿದರೆ ಅದರಿಂದ ಎಷ್ಟು ಧೈರ್ಯ ಬೇಕಾಗ್ತದೆ ಅಂದರೆ ದೃಢವಾದ ನೆಲೂ ಬೇಕು ಮೊದಲು ಬೀಜ ನೆಟ್ಟ ಬೀಜ ನೆಟ್ಟು ಕೂಡಲೇ ಗಿಡ ಬಂತು ಆ ಗಿಡದಲ್ಲಿ ಹಣ್ಣು ಬರೋಲ್ಲ ಮತ್ತು ಹಣ್ಣು ಬರಲಿಕ್ಕೆ ಐದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಬೇಕು ಅಷ್ಟು ವರ್ಷಗಳ ಕಾಲ ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಬೇಕಲ್ವ ಅವನು ತಾಳ್ಮೆ ಅದರಿಂದ ಮತ್ತು ದೃಢವಾದ ನೆಲೂ ಬೇಕು ಅದು ಬಿಟ್ಟು ಎರಡು ದಿನ ಹಾಕಿದ ಮೂರನೇ ದಿನ ಅಯ್ಯೋ ಇದೆಲ್ಲ ಆಗೋದಲ್ಲ ಆಗೋದಲ್ಲ ಯಾರು ಇದರಿಂದ ಕೂತ್ಕೊಳ್ತಾರೆ ಸುಮ್ಮನೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂಥೇಳಿ ಅದನ್ನು ಬಿಟ್ಟು ಹೋದ ಅಂತ ಫಲವನ್ನು ಪಡೀಲೇ ಇಲ್ಲ ಅದಕ್ಕಾಗಿ ದೃಢವಾದ ನಿಲುವು ಬೇಕು ದೇವರ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಅದು ನಮಗೆ ಒಳ್ಳೆಯ ಆಯುಷ್ಯವನ್ನು ತಂದುಕೊಡ್ತದೆ ಮಿತ್ರಾಣಾಂ ಚಾಭಿಮಾನನಾಮ್ ಎಲ್ಲಕ್ಕಿಂತ ಮುಖ್ಯವಾಗಿರೋಂದರೆ ಯಾರು ನಮಗೆ ಮಿತ್ರರಿದ್ದಾರೆ ಅವರಿಗೆ ಅವಮಾನ ಮಾಡಬಾರದು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುವವರು ನಮ್ಮಿಂದ ಏನನ್ನೂ ಬಯಸದೆ ನಮಗೆ ಎಲ್ಲ ಉಪಕಾರ ಮಾಡುವವರು ಅವರಿಗೆ ಅವಮಾನ ಮಾಡಬಾರ್ದು ಇದು ತುಂಬ ಆಯುಷ್ಯವನ್ನು ಕಳೀತದೆ ಅಂತ ಹೇಳ್ತಾರೆ ಯಾಕಂದರೆ ಅವರ ಮನಸ್ಸಿನ ನೋವು ಯಾವತ್ತೂ ನಮಗೇನು ಉಪಕಾರ ಮಾಡಿರೋಲ್ಲ ಅಂಥವ್ರಿಗೆ ನೀವು ಅವಮಾನ ಮಾಡಿದರೂ ಕೂಡ ಅಷ್ಟು ಬೇಜಾರು ಮಾಡಿಕೊಳ್ಳಲ್ಲ ಅವರು ಆದರೆ ಯಾರು ನಮಗೆ ತುಂಬ ಉಪಕಾರ ಮಾಡಿರ್ತಾರೆ ತುಂಬ ನಮ್ಮನ್ನು ಹಚ್ಚಿಕೊಂಡಿರ್ತಾರೆ ಕಷ್ಟ ಕಾಲದಲ್ಲಿ ನಮ್ಮೊಟ್ಟಿಗಿರ್ತಾರೆ ಅಂಥವರಿಗೆ ನಾವು ಅವಮಾನ ಮಾಡಿದರೆ ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಯೂ ನನಗೆ ಈ ರೀತಿ ಮಾಡಿಬಿಟ್ರಲ್ವ ಅಂತ ಆ ವೇದನೆಯೇ ನಮ್ಮ ಆಯುಷ್ಯವನ್ನು ಕಳೀತದೆ ಅವರಿಗಾಗುವ ನೋವು ಅದಕ್ಕೋಸ್ಕರ ಆ ರೀತಿ ಮಾಡಬಾರದು ಯಾವತ್ತು ಅಂತ ಹೇಳ್ತಾರೆ ಇವೆಲ್ಲ ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇರುವ ಉಪಾಯಗಳು ಯಾವ್ಯಾವುದು ಹೇಳಿದ್ರೆ ಮೊದಲನೇದಾಗಿ ಮೃದು ಸ್ವಭಾವ ಎರಡನೇದಾಗಿ ಅಸೂಯೆಯನ್ನು ಹೊಟ್ಟೆಗಿಚ್ಚನ್ನು ಮಾಡದೇ ಇರುವುದು ಮೂರನೆಯದಾಗಿ ಯಾವತ್ತು ಕ್ಷಮಾಗುಣ ಅಳವಡಿಸಿಕೊಂಡಿರುವುದು ಮತ್ತು ಅಚಲವಾದ ದೃಢವಾದ ನಿಲುವು ಜೀವನದಲ್ಲಿರುವಂಥದ್ದು ಮತ್ತು ಯಾವತ್ತೂ ಮಿತ್ರರಿಗೆ ಅವಮಾನ ಮಾಡದೆ ಇರುವಂಥದ್ದು ಮುಂದೆ ಹೇಳ್ತಾನೆ ಅಪನೀತಂ ಸುನೀತೇನ ಏರ್ಥಂ ಪ್ರತ್ಯಾನಿನೀಷತಿ ಮತಿಮಾಸ್ಥಾಯ ಸುದೃಢಾಂ ತದೇಕಂ ಪುರುಷವ್ರತಂ ನಿಜವಾಗಲೂ ಕೂಡ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಂಥ ನಿಯಮವನ್ನು ಅಳವಡಿಸ್ಕೊಳ್ಬೇಕು ತುಂಬ ಚಂದವಾದ ಮಾತನೇ ಹೇಳ್ತಾನೆ ವಿದ್ ವಿದುರ ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡಿರ್ಬೋದು ಈಗಾಗಲೇ ನಾವು ಕಳ್ಕೊಂಡಿದ್ದೇವೆ ಅಪನೀತಂ ಹೇಗೆ ಕಳ್ಕೊಂಡಿದ್ದೇವೆ ಅಂದರೆ ನಮ್ಮ ದುರ್ಬುದ್ಧಿಯಿಂದ ನಮ್ಮ ದುರ್ಬುದ್ಧಿಯಿಂದ ಇರ್ಬೋದು ಅಥವಾ ದುಷ್ಟರ ಸಹವಾಸದಿಂದ ಇರ್ಬೋದು ಇನ್ನು ಯಾವುದರಿಂದಲೂ ನಾವು ಕಳ್ಕೊಂಡಿದ್ದೇವೆ ಕಳ್ಕೊಂಡು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬೇಡಿ ಮತ್ತು ಅದು ನಿಜವಾಗಲೂ ನನ್ನ ಜೀವನದಲ್ಲಿ ನಾನು ಮತ್ತೆ ಪಡಿಬೇಕಾದದ್ದು ಒಳ್ಳೆಯದದು ಒಳ್ಳೆ ವಸ್ತು ಒಳ್ಳೆಯ ವಿಷಯ ನಾನು ಪಡಿಬೇಕಾದದ್ದು ಅದಕ್ಕೇನು ಮಾಡಬೇಕು ಸುಮ್ಮನೆ ಕೂತ್ಕೊಳ್ಬೇಡಿ ಪ್ರಯತ್ನ ಪಡಬೇಕು ಹೇಗೆ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ಕಳೆದುಕೊಂಡದ್ದನ್ನು ಮತ್ತೆ ಮರಳಿ ಪಡಿಲಿಕ್ಕೋಸ್ಕರ ಮೊದಲು ಬೇಕಾದದ್ದೇನಂತೇಳಿದರೆ ಸುನೀತೇನ ಯಾವ ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗಬೇಕು ಆ ಒಳ್ಳೆಯ ಮಾರ್ಗವನ್ನು ಮೊದಲು ಆಯ್ಕೆ ಮಾಡಿಕೊಳ್ಬೇಕು ನಾನು ಜೀವನದಲ್ಲಿ ಕಳೆದುಕೊಂಡ ಒಳ್ಳೆಯ ವಸ್ತುವನ್ನು ಒಳ್ಳೆಯ ವ್ಯಕ್ತಿಯನ್ನು ಅಥವಾ ಒಳ್ಳೆಯ ವಿಚಾರಧಾರೆಯನ್ನು ಮರಳಿ ಪಡಿಲಿಕ್ಕೋಸ್ಕರ ಮೊದಲು ಒಳ್ಳೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹೊರತು ಕಳ್ಳ ಮಾರ್ಗ ಸುಳ್ಳು ಮಾರ್ಗ ಆಯ್ದು ಮಾಡಿಕೊಂಡ್ರೆ ಮತ್ತೆ ನನಗೆ ಸಿಗೋಲ್ಲ ಅದು ಮೊದಲನೇದು ಎರಡನೇ ಎರಡನೇದೇನು ಅಂತೇಳಿದರೆ ಮತಿಮಾಸ್ಥಾಯ ಸುದೃಢ ದೃಢವಾದ ನಿಲುವು ಬೇಕು ಅದು ಬಹಳ ಮುಖ್ಯ ಗಟ್ಟಿ ನಿಲುವು ಬೇಕು ಏನೇ ಆಗಲಿ ನಾನು ಅದನ್ನು ಮತ್ತೆ ಪಡಿಲೇಬೇಕು ಪಡಿಲೇಬೇಕು ಸಾಧ್ಯ ಉಂಟೇ ಉಂಟು ನಾನು ಪಡೆದೇ ಪಡಿತೇನೆ ಅದನ್ನು ನೋಡಿ ಈ ರೀತಿ ನಾನು ಒಳ್ಳೆಯ ಮಾರ್ಗದಲ್ಲಿ ಪ್ರಯತ್ನವನ್ನು ಪಡ್ತಾ ನನ್ನ ಈ ಒಂದು ಪ್ರಯತ್ನವನ್ನು ಬಿಡದೆ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾವು ಅದನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಇದು ಒಬ್ಬ ಒಳ್ಳೆಯ ಪುರುಷನ ಲಕ್ಷಣ ಅಂತ ಹೇಳ್ತಾನೆ ತದ್ ಏಕಂ ಪುರುಷ ವ್ರತಂ ನಿಜವಾಗಲೂ ಕೂಡ ಇದೊಂದೇ ಪುರುಷನ ವ್ರತ ಅಂದರೆ ನಿಜವಾದ ವ್ಯಕ್ತಿಯ ನಿಯಮ ಇದು ಕಳೆದುಕೊಂಡದ್ದನ್ನು ಮರಳಿ ಪಡೆಯುವುದು ಯಾವುದನ್ನು ಒಳ್ಳೆಯ ವಿಷಯವನ್ನು ಒಳ್ಳೆಯದನ್ನು ಹೋದದ್ದು ಹೋಯ್ತೆಯಿಂದ ಕೂತ್ಕೊಳ್ಬೇಡಿ ಮತ್ತು ಮರಳಿ ಪಡೀಲಿಕ್ಕೆ ಸಾಧ್ಯತೆ ಉಂಟು ಯಾವುದೇ ಇರ್ಬೋದು ನಮ್ಮ ಜೀವನದಲ್ಲಿ ಇವಾಗ ಎಲ್ಲವರೆಗೆ ಅಂದರೆ ನಾನು ಮರ್ಯಾದೆ ಕಳ್ಕೊಂಡಿದ್ದೇನೆ ಮಾನ ಮರ್ಯಾದೆಯನ್ನು ಕಳ್ಕೊಂಡಿದ್ದೇನೆ ಜೀವ್ ಸಮಾಜದಲ್ಲಿ ಜನ ನಾಲ್ಕು ಜನರ ಮುಂದೆ ಮುಖ ತೋರಿಸ್ಲಿಕ್ಕೆ ಆಗೋಲ್ಲ ನನಗೆ ಯಾಕಂದರೆ ಎಲ್ಲ ಕಳ್ಕೊಂಡಿದ್ದೇನೆ ಹಾಗಂತ ಸುಮ್ಮನೆ ಕೂತ್ಕೊಳ್ಬೇಡ ಅದರಿಂದಲ್ಲ ನೀನು ಡಿಪ್ರೆಸ್ ಆಗಿ ಸಂಪೂರ್ಣ ಡಿಪ್ರೆಸ್ ಆಗಿ ಆತ್ಮಹತ್ಯೆಗೆ ಹೋಗಬೇಡ ಮತ್ತೇನೆಂದರೆ ಛಲ ತೊಡು ಹೌದು ನಾನು ಕಳ್ಕೊಂಡಿದ್ದಾನೆ ಮರಳಿ ಪಡಿತೇನೆ ನಾನು ಅದಕ್ಕೋಸ್ಕರ ಕಳ್ಳ ಮಾರ್ಗ ಹಿಡಿಬೇಡ ಒಳ್ಳೆ ಮಾರ್ಗದಲ್ಲಿ ಹೋಗು ಒಳ್ಳೆ ಮಾರ್ಗದಲ್ಲಿ ಹೋಗು ಅಚಲವಾದ ನಿಲುವನ್ನು ಹೊಂದಿ ಹೋಗು ಯಾರು ನಿನಗೆ ಅವಮಾನ ಮಾಡಿದರೂ ಅವರ ಬಾಯಿಯಿಂದಲೇ ನಾಳೆ ಹೊಗಳಿಸ್ಕೊಳ್ತೀಯ ಯಾಕೆ ಅಂತೇಳಿದರೆ ನಿನ್ನ ದೃಢವಾದ ನಿಲುವು ಅದಕ್ಕೆ ಕಾರಣವಾಗ್ತದೆ ಮತ್ತು ಒಳ್ಳೆಯ ಮಾರ್ಗದಲ್ಲಿ ಹೋಗುವುದು ಕಾರಣವಾಗ್ತದೆ ಇದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ ನಮ್ಮ ಜೀವನದಲ್ಲೇ ನೋಡ್ತೇವೆ ಕೆಲವು ವ್ಯಕ್ತಿಗಳು ಎಷ್ಟೇ ಅವಮಾನ ಮಾಡಿದರೂ ಅವರಿಗೆ ಎಷ್ಟು ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದರೂ ಕೂಡ ಇದೇ ಮಾರ್ಗದಲ್ಲಿ ಅಂದರೆ ಸುದೃಢವಾದ ನಿಲುವಿನಿಂದ ಗಟ್ಟಿಯಾದ ನಿಲುವಿನಿಂದ ಅಷ್ಟು ಮಾತ್ರ ಅಲ್ಲ ಒಳ್ಳೆಯ ಮಾರ್ಗದಿಂದ ಮತ್ತೆ ಮೇಲಕ್ಕೆ ಬರ್ತಾರೋ ಮತ್ತೆ ಮೇಲಕ್ಕೆ ಬಂದು ಯಾರು ಅವ್ರಿಗೆ ಅವಮಾನ ಮಾಡಿದರೂ ಅವರ ಹತ್ರನೇ ಸನ್ಮಾನ ಮಾಡಿಸ್ಕೊಳ್ತಾರೆ ನೋಡಿ ಇದು ಬಹಳ ಮುಖ್ಯವಾಗಬೇಕಾದದ್ದು ಆಯತ್ಯಂ ಪ್ರತೀಕಾರಜ್ಞ ತದಾತ್ವೇ ದೃಢ ನಿಶ್ಚಯ ಅತೀತೆ ಕಾರ್ಯಶೇಷಜ್ಞ ನರೋತ್ಥೈರ್ನ ವಿಪ್ರಹೀಯತೆ ಇನ್ನೊಂದು ತುಂಬ ಚಂದವಾದ ಮಾತು ಜೀವನದಲ್ಲಿ ನಾವು ಏನನ್ನು ಪಡಿಬೇಕೋ ಅದನ್ನು ಪಡ್ಕೊಳ್ಳದೆ ಹೋಗೋದಿಲ್ಲ ನಿಜವಾಗಿ ಜೀವನದಲ್ಲಿ ಗಳಿಸಬೇಕಾದದನ್ನು ಗಳಿಸ್ತೇ ಗಳಿಸ್ತೇವೆ ಎಂಥವನು ಅಂದರೆ ಇಂಥ ವ್ಯಕ್ತಿ ಭೂತ ಭವಿಷ್ಯದ್ ವರ್ತಮಾನ ಈ ಮೂರರಲ್ಲಿ ಯಾವ ರೀತಿ ಇರಬೇಕು ನಾವು ಇವಾಗ ಭೂತಕಾಲ ಭೂತಕಾಲದಲ್ಲಿ ನನ್ನ ಜೀವನದಲ್ಲಿ ಏನೋ ಆಗೋಗ್ಬಿಟ್ಟಿದೆ ಸುಮಾರು ಆಗೋಗಿದೆ ಇದರಿಂದ ನಾನು ಏನು ಮಾಡಬೇಕಾದದ್ದು ಇವಾಗ ಭವಿಷ್ಯದ ಕಾಲ ಭವಿಷ್ಯದ ಕಾಲದಲ್ಲಿ ಮುಂದೆ ನನಗೆ ಹೀಗಾಗ್ಬೋದು ಹಾಗಾಗ್ಬೋದು ಏನೇನೋ ನನಗಿದೆ ಏನು ಅವಾಗ ಇವಾಗ ವರ್ತಮಾನ ಕಾಲದಲ್ಲಿ ನಾನು ಏನು ಮಾಡಬೇಕು ತುಂಬ ಚೆಂದವಾದ ಮಾತಾಡ್ತಾನೆ ಅಯತ್ಯಾಂ ಪ್ರತೀಕಾರಜ್ಞ ಹೌದು ನಿನ್ನ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡಿದೀಯಾ ನಿನ್ನ ಭವಿಷ್ಯದಲ್ಲಿ ನನಗೆ ಈ ರೀತಿ ಅನರ್ಥವಾಗಲಿಕ್ಕೆ ಸಾಧ್ಯ ಉಂಟು ಇಷ್ಟು ಕೆಟ್ಟದಾಗಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕೆಟ್ಟದಾಗಲಿಕ್ಕೆ ಸಾಧ್ಯ ಉಂಟು ಹೌದು ನಿನ್ನೊಳಗೆ ಯೋಚನೆ ಬರ್ತಾ ಇದೆಯಾ ಸುಮ್ಮನೆ ಕೂತ್ಕೊಳ್ಬೇಡ ಮತ್ತು ಭವಿಷ್ಯವನ್ನು ತಿಳಿದುಕೊಂಡು ನಿನಗೆ ಏನು ಕೆಟ್ಟದಾಗುವಂತಹ ಸಂಶಯ ಇದೆ ಆಗದ ಹಾಗೆ ಬೇಕಾದಂಗೆ ಮಾಡ್ಕೊ ನ ಆಗದ ಹಾಗೆ ಇವತ್ತಿಂದಲೇ ಅದಕ್ಕೆ ಏರ್ಪಾಡು ಮಾಡಿಕೊಂಡು ಹೋಗು ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಮುಂಜಾಗ್ರತಾ ಕ್ರಮ ಕ್ರಮ ಅಂತ ಹೇಳ್ತೇವೆ ಇದನ್ನೇ ಮುಂಜಾಗ್ರತಾ ಕ್ರಮ ಅಂತ ಹೇಳುವಂಥದ್ದು ಯಾಕಂತೇಳಿದ್ರೆ ನಾಳೆ ಮಳೆ ಬಂದಾಗ ಸೊಳ್ಳೆ ಹೆಚ್ಚಾಗತ್ತೆ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತದೆ ನಿನಗೆ ಗೊತ್ತಾಗಿದೆಯಲ್ವ ಇದು ಗೊತ್ತಾದ ಮೇಲೆ ಸುಮ್ಮನೆ ಕೈ ಕಟ್ಟು ಕೂತ್ಕೊಳ್ಬೇಡ ಮತ್ತು ನಿನ್ನ ಮನೆಯ ಹತ್ತಿರ ಸೊಳ್ಳೆ ಉತ್ಪಾದನೆ ಆಗದಾಗ ಮೊದಲು ನೋಡ್ಕೋ ನೋಡಿ ಇದು ಮಾಡಬೇಕಾದದ್ದು ಸೊಳ್ಳೆ ಉಂಟಾದರೆ ತಾನೇ ನಾಳೆ ಮಳೆ ಮಲೇರಿಯಾ ಬರೋದು ಸೊಳ್ಳೆ ಬರದಾಗ ನೋಡ್ಕೋ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿಟ್ಕೋ ಇದು ಮಾಡಬೇಕಾದ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಸರಿ ಮಾಡಿಕೊಳ್ಬೋದು ಇದು ಭವಿಷ್ಯ ಅಂತೇಳಿದರೆ ಜಾತಕದಲ್ಲೂ ಕೂಡ ಅಷ್ಟೇ ಇವಾಗ ಜಾತಕದಲ್ಲಿ ನಿಮಗೆ ನಾಳೆ ಕೆಟ್ಟ ದೆಸೆ ಬರಲಿಕ್ಕಿದೆ ನಿಮಗೆ ಸಾಡೆ ಸಾತ್ ಶನಿ ಬರಲಿಕ್ಕಿದೆ ರಾಹು ದೆಸೆ ಬರಲಿಕ್ಕಿದೆ ಆ ದೆಸೆ ಬರಲಿಕ್ಕಿದೆ ದೆಸೆಗಳು ಬರ್ತಾನೆ ಇರ್ತದೆ ಜೀವನದಲ್ಲಿ ನಾವು ಮಾಡಬೇಕಾದದ್ದೇನು ಅಂತೇಳಿದರೆ ಆ ದೆಸೆಗಳು ಕೇವಲ ಸೂಚನೆಗಳಷ್ಟೇ ಹಾಗೆಯೇ ಆಗ್ತದೆ ಅಂತಿಲ್ಲ ಆ ದೆಸೆಯಲ್ಲಿ ಯಾವುದೇ ಒಂದು ಕೆಟ್ಟ ದೆಸೆಯಲ್ಲಿ ನಿಮಗೆ ಕೆಟ್ಟದಾಗೇ ಆಗತ್ತೆ ಅಂತ ಯಾವ ಶಾಸ್ತ್ರ ಹೇಳಲ್ಲ ಮತ್ತು ಕೆಟ್ಟದಾಗುವ ಸಂಭವ ಹೆಚ್ಚಿದೆ ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಗಳಿಸಬಹುದು ಈ ಸೂಚನೆಯನ್ನು ಕೊಡ್ತಾರೆ ಅಂದರೆ ಬರೀ ಇಂಡಿಕೇಷನ್ ನೀವು ಮಾಡಬೇಕಾದದ್ದು ಅಂದರೆ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ಮಾಡಿ ಓ ನನಗೆ ಜೀವನದಲ್ಲಿ ಕೆಟ್ಟದಾಗಲಿಕ್ಕಿದೆ ಅದಕ್ಕೆ ಆದಷ್ಟು ದೇವರಲ್ಲಿ ಭಕ್ತಿ ಮಾಡಬೇಕು ದೇವರ ಆರಾಧನೆಯನ್ನು ಮಾಡಬೇಕು ನೋರು ಈ ರೀತಿ ಮಾಡ್ತಾ ಆ ಕೆಟ್ಟ ದೆಸೆಯನ್ನು ಮೀರಿ ನಿಲ್ಬೋದು ಅಸಾಧ್ಯ ಏನಲ್ಲ ಇದು ಮಾಡಬೇಕಾದದ್ದು ಇವಾಗ ವರ್ತಮಾನ ಕಾಲದಲ್ಲಿ ಅದಕ್ಕೆ ಹೇಳ್ತಾರೆ ತದಾತ್ವೇ ದೃಢ ನಿಶ್ಚಯ ವರ್ತಮಾನ ಕಾಲದಲ್ಲಿ ದೃಢವಾದ ನಿಶ್ಚಯ ಇಟ್ಕೊಂಡು ಮಾಡು ನಾನು ಇದನ್ನು ಇವಾಗ ಮಾಡಬೇಕಾಗಿದೆ ಹೌದು ಇದನ್ನು ಮಾಡಬೇಕು ನಾನು ಇದನ್ನು ಮಾಡಬೇಕು ಅಂತ ಏನಿಸೆ ಅದನ್ನು ಮಾಡು ಹೊರತು ಅಯ್ಯೋ ನಾಳೆ ಮಾಡೋಣ ಆ ಬಿಡಿ ಮುಂದಿನ ವರ್ಷ ಮಾಡೋಣ ಅಯ್ಯೋ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಮಾಡಿದರೆ ಸರಿ ಈ ರೀತಿ ಕೂಡಬೇಡ ಇವಾಗ ನೀನು ಏನು ಮಾಡಬೇಕಾಗಿದೆಯೋ ಮಾಡಬೇಕಾಗಿರುವುದನ್ನು ಮಾಡಲೇಬೇಕು ಅದರಲ್ಲಿ ಗಟ್ಟಿ ನಿರ್ಧಾರ ಇಟ್ವೋ ನಾಳೆಗೆ ದುರ್ಬೇಡ ಅಥವಾ ಚಂಚಲದ್ದು ಮಾಡೋಣ ಬೇಡವೋ ಮಾಡೋಣ ಬೇಡವೋ ಯೋಚನೆ ಮಾಡ್ಕೊಂಡು ಕೂರಬೇಡ ಇನ್ನು ಹಿಂದೆ ನಂದು ಆಗೋಗಿದೆಯಲ್ವ ಭೂತಕಾಲದಲ್ಲಿ ಆಗೋಗಿದೆಯಲ್ವ ಅದಕ್ಕೇನು ಮಾಡೋಣ ತುಂಬ ಛಂದವಾದ ಮಾತು ಹೌದು ಹಿಂದೆ ಭೂತಕಾಲದಲ್ಲಿ ಅಂದರೆ ಹಿಂದೆ ಪಾಸ್ಟ್ಯಾಂಸ್ ಅಲ್ಲಿ ನನಗೆ ಅವಮಾನ ಆಗಿರ್ಬೋದು ತುಂಬ ಅವಮಾನ ಆಗಿರ್ಬೋದು ಹೌದು ಅವಮಾನ ಆಗಲಿಕ್ಕೆ ಏನು ಕಾರಣ ನನ್ನಿಂದ ಏನು ತಪ್ಪಾಗಿದೆ ಅಲ್ಲಿ ಯೋಚನೆ ಏನು ಮಾಡು ಮುಂದೆ ಆ ತಪ್ಪದ ಹಾಗೆ ಆಗದ ಹಾಗೆ ನೋಡ್ಕೋ ನಮಗೆ ಭೂತಕಾಲ ಅನ್ನೋದು ಪಾಠ ಕಲಿಸ್ತದೆ ನೋಡು ನಿನ್ನ ಜೀವನದಲ್ಲಿ ಆಗಿರುವಂಥದ್ದು ಮುಂದೆ ಆಗದ ಹಾಗೆ ನೀನು ಮಾಡ್ಕೋ ಅದನ್ನು ಅಂತ ಅದಕ್ಕೆ ಕಾರ್ಯಶೇಷಜ್ಞ ನಾನು ಯಾವುದನ್ನು ಬಾಕಿ ಉಳಿಸಿದ್ದೇನೆ ನನ್ನ ಜೀವನದಲ್ಲಿ ನಾನು ಭೂತಕಾಲದಲ್ಲಿ ನನ್ನ ಹಿಂದಿನ ಪಾಸ್ಟೆನ್ಸಲ್ಲಿ ಯಾವುದನ್ನು ನಾನು ಬಾಕಿ ಉಳಿಸಿದ್ದೇನೆ ಅದನ್ನು ಯೋಚನೆ ಮಾಡಿ ಅದನ್ನು ನೀನು ಇವಾಗ ತೊಗೊಂಬ ಮುಂದೆ ಮಾಡು ಇದನ್ನು ನಾವು ಜೀವನದಲ್ಲಿ ಮಾಡಿದರೆ ಯಾವತ್ತೂ ಕೆಟ್ಟದಾಗಲ್ಲ ನೋಡಿ ಆಯುಷ್ಯ ಕಳೀತಾ ಬಂತು ಅರವತ್ತಾಯಿತು ಅರವತ್ತಾದಾಗ ಒಬ್ಬ ವ್ಯಕ್ತಿ ಯೋಚನೆ ಮಾಡಬೇಕಾದದ್ದೇನು ಮುಖ್ಯವಾಗಿ ಅಂತ ಹೇಳಿದರೆ ಹೌದು ನನ್ನ ಜೀವನದಲ್ಲಿ ನಾನು ಹಿಂದೆ ಮಾಡದೇ ಇದ್ದದ್ದೇನು ಮಾಡಲೇಬೇಕಾದದ್ದು ಮಾಡದೇ ಇದ್ದದ್ದೇನು ಯಾವುದು ಬಾಕಿ ಉಳಿದಿದೆ ಅದೇ ದೇವ್ರ ಬಗ್ಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ನಾಲ್ಕು ಜನರಿಗೆ ಉಪಕಾರ ನಾನು ಏನೂ ಮಾಡಿಲ್ಲ ಬರೀ ದುಡ್ಡು ಮಾಡಿದೆ ದುಡ್ಡು ಗಂಟುಗಟ್ಟೆ ಒಳಗಿಟ್ಟೆ ದುಡ್ಡು ಮಾಡಿದೆ ಗಂಟುಗಟ್ಟೆ ಒಳಗಿಟ್ಟೆ ಇವಾಗಾದರೂ ಯೋಚನೆ ಮಾಡಿದೆಯಲ್ವ ಭೂತಕಾಲದಲ್ಲಿ ನೀನು ಏನನ್ನು ಮಾಡಿಲ್ಲ ಇವತ್ತಾದರೂ ಮಾಡು ಮುಂದೆ ಆದರೂ ಮಾಡು ಅದನ್ನು ಯಾಕಂದರೆ ಇನ್ನು ಅವಕಾಶ ಇದೆ ನಿನಗೆ ಮುಂದೆ ನಿನಗೇನಾಗಲಿಕ್ಕಿದೆ ಅವಾಗ ಇವ ಇವತ್ತೇ ಮಾಡ್ಕೊ ನೀನು ಮುಂದೆ ನನಗೆ ರೋಗ ರುಜಿನ ಬರುವ ಸಂಭವ ಇರಬಹುದು ಅದು ಈ ರೋಗ ರುಜಿನ ಬರೆದಾಗ ಇವತ್ತಿಂದಲೇ ನೀನು ಪ್ರಿಕಾಷನ್ ತಗೋ ಸಾಧ್ಯವಾಗತ್ತೆ ಇದೆಲ್ಲ ಜೀವನದಲ್ಲಿ ಬಹಳ ಮುಖ್ಯವಾದ ಮಾತು ಬಿದರೆ ಹೇಳ್ತಾ ಇರುವಂಥದ್ದು ಹಿಂದಿನದ್ದು ಬಾಕಿ ಏನಿದೆ ಮಾಡು ಹಿಂದಿನ ಪಾಠವನ್ನು ಕಲಿತು ಮುಂದೆ ಹೋಗು ಮತ್ತು ಈಗ ಏನು ಮಾಡಬೇಕಾಗಿದೆ ದೃಢವಾದ ನಿಶ್ಚಯದಿಂದ ಮಾಡು ಮುಂದೆ ಏನಾಗಲಿಕ್ಕಿದೆ ಆ ಮುಂಜಾಗ್ರತಾ ಅಕ್ರಮವನ್ನು ಇವತ್ತೇ ತಗೋ ಹಾಗಾದ್ಯ ನಿನಗೆ ಜೀವನದಲ್ಲಿ ಕೆಟ್ಟದಾಗೋಲ್ಲ ಅಂತೇಳಿ ಹಾಂ ವಿದುರ ಭಾಳ ಸುಂದರವಾಗಿ ಕರ್ಮಣ ಮನಸಾ ವಾಚ ಯದಭೀಕ್ಷ್ಮ ನಿಷೇವತೆ ತದೇವಾಪರ್ ತದೇವಾಪಹರತ್ಯೇನಂ ತಸ್ಮಾತ್ ಕಲ್ಯಾಣ ಮಾಚರೇತು ತುಂಬ ಚಂದವಾದ ಮಾತಿದು ನಿಜವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ನಮ್ಮನ್ನು ಒಳ್ಳೆಯವರು ಕೆಟ್ಟವರನ್ನಾಗಿ ಮಾಡುವ ಮಾತು ವಿದುರ ಹೇಳ್ತಾನೆ ನೋಡಿ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯವರಾಗ್ತೀರಾ ಕೆಟ್ಟವರಾಗ್ತೀರಾ ನಿಮ್ಗೆ ಒಳ್ಳೆಯದಾಗಬೇಕಾ ಕೆಟ್ಟದಾಗಬೇಕಾ ನಿಮ್ಮ ಕೈಯಲ್ಲೇ ಇದೆ ಯಾರ ಕೈಯಲ್ಲೂ ಇಲ್ಲ ನಿಮ್ಮ ಕೈಯಲ್ಲೇ ಇದೆ ಅದು ಹೇಗೆ ಅಂತ ನೀವು ಕರ್ಮಣ ಮನಸ ವಾಚ ನಿಮ್ಮ ಕಲಸದಿಂದ ನೀವು ಯಾವುದನ್ನು ಹೆಚ್ಚು ಮಾಡ್ತಾ ಇರ್ತೀರೋ ಅದೇ ನೀವಾಗ್ತೀರಿ ಮನಸ್ಸಿನಿಂದ ಯಾವುದನ್ನು ಹೆಚ್ಚು ಯೋಚನೆ ಮಾಡ್ತಾ ಇರ್ತೀರೋ ಅದಾಗ್ತೀರಿ ಬಾಯಿಯಿಂದ ಯಾವುದನ್ನು ಹೆಚ್ಚು ಹೇಳ್ತಾ ಇರ್ತೀರೋ ಅದೇ ನೀವಾಗ್ತೀರಿ ಅದರಲ್ಲಿ ಎರಡು ಮಾತು ಏನಂದರೆ ಕಾಯ ವಾಚ ಮನಸ ನೀವು ಹೆಚ್ಚು ಯಾವುದನ್ನೇ ಹೆಚ್ಚೆಚ್ಚು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತೀರಿ ಹೇಳ್ತಾ ಇರ್ತೀರಿ ಯೋಚಿಸ್ತಾ ಇರ್ತೀರಿ ಅದೇ ನೀವಾಗೋಗ್ತೀರಿ ನೀವು ಒಳ್ಳೆಯದ್ದನ್ನು ಯೋಚನೆ ಮಾಡ್ತಾ ಇದ್ದೀರಾ ಮನಸ್ಸಿನಲ್ಲಿ ಹೊರಗಿನಿಂದ ಒಳ್ಳೆಯದ್ದನ್ನು ಮಾಡ್ತಾ ಇದ್ದೀರಾ ಬಾಯಿಯಿಂದ ಒಳ್ಳೆಯದ್ದನ್ನು ಹೇಳ್ತಾ ಇದ್ದೀರಾ ನೀವು ಒಳ್ಳೆಯವರಾಗ್ತೀರಿ ಇಲ್ಲವಾ ಮನಸ್ಸಿನಿಂದಲೂ ಕೆಟ್ಟದೇ ಆಲೋಚನೆ ಬಾಯಿಯಲ್ಲೂ ಕೆಟ್ಟದೇ ಮಾತು ಹೊರಗಿಂದ ಮಾಡುವುದು ಕೆಟ್ಟ ಕೆಲಸ ನೀವು ಕೆಟ್ಟವರಾಗ್ತೀರಿ ಈ ರೀತಿ ಕೆಟ್ಟವರು ಒಳ್ಳೆಯವರು ಅಂತ ಹೊರಗಿನ ಬೋರ್ಡ್ ಹಾಕ್ಕೊಂಡಿರುವುದಲ್ಲ ಅದು ಮತ್ತು ನಮ್ಮ ಕಾಯ ಬಾಚ ಮನಸ ಅದರಲ್ಲಿರುವುದು ಅದರಿಂದಾಗಿಯೇ ವಿದುರ ಕೊಡುವಂತಹ ಉಪದೇಶ ಏನು ಅಂತ ಹೇಳಿದರೆ ಆದಷ್ಟು ಒಳ್ಳೆಯದ್ದನ್ನು ಮಾಡಿ ಕಲ್ಯಾಣ ಇದು ಒಳ್ಳೆಯದ್ದನ್ನು ಮಾಡಿ ಒಳ್ಳೆಯದ್ದನ್ನು ಹೇಳಿ ಒಳ್ಳೆಯದ್ದನ್ನು ಯೋಚಿಸಿ ಅದರಿಂದ ಏನಂದರೆ ನೀವು ಒಳ್ಳೆಯವರಾಗ್ತೀರಿ ನಿಮ್ಮ ಜೀವನ ಒಳ್ಳೆಯದಾಗತ್ತೆ ನಮ್ಮ ಜೀವನ ಒಳ್ಳೆಯದಾಗಬೇಕಾ ಇದರಿಂದಲೇ ನೋಡಿ ಯಾವತ್ತಷ್ಟೇ ನಾನಿವಾಗ ಒಳ್ಳೆಯದೇ ಯೋಚನೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ನಾನು ಒಳ್ಳೆಯದ್ದನ್ನು ಯೋಚನೆ ಮಾಡ್ತಾ ಇದ್ದೇನೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ನಾನು ಹೇಳ್ತಾ ಇದ್ದೇನೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಒಳಗಿನಿಂದ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗೇ ಆಗುತ್ತೆ ಕೆಟ್ಟದಾಗೋಲ್ಲ ನಿಮಗೆ ಜೀವನದಲ್ಲಿ ಅಲ್ಲರಿ ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದಾಗ್ತದಲ್ವ ಎಷ್ಟೋ ಜನ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಆದರೆ ಪಾಪ ಅವ್ರಿಗೆ ಮಾತ್ರ ಕಷ್ಟ ಬಿಡೋಲ್ಲ ಅವ್ರಿಗೆ ಮಾತ್ರ ಜೀವನದಲ್ಲಿ ಕೆಟ್ಟದಾಗ್ತಾನೆ ಇರ್ತದಲ್ವ ಇದಕ್ಕೇನು ಕಾರಣ ಸಾಮಾನ್ಯವಾಗಿ ಪ್ರಶ್ನೆ ಬರಬಹುದು ಒಳ್ಳೆಯದ್ದನ್ನು ಹೇಳುವುದು ಮಾಡುವುದು ಅಂತ ಹೇಳಿದರೆ ನೋಡಿ ಎಲ್ಲಕ್ಕಿಂತ ಮುಖ್ಯ ಏನು ಅಂತ ಹೇಳಿದರೆ ಈ ಒಳ್ಳೆಯದ್ದು ಅಂತಾಗುವುದು ಮಾತಿನಿಂದ ಅಲ್ಲ ಹೊರಗಿನ ಕೃತಿಯಿಂದಲೂ ಅಲ್ಲ ಮನಸ್ಸಿನಿಂದ ಮನಸ್ಸು ಬಹಳ ಮುಖ್ಯ ಒಳಗಿಂದ ನೀವು ಹೊರಗಿಂದ ಬೇಕಾದ್ರೆ ಹೇಳ್ಬೋದು ಆಗ್ಲಪ್ಪ ದೇವರು ಒಳ್ಳೇದು ಮಾಡಲಿ ನಿಮಗಾಯ್ತಾ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ಬೋದು ಕೈಯನ್ನು ಅವರ ತಲೆಮಿಟ್ಟು ಆಶೀರ್ವಾದವೂ ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ಮಾತ್ರ ಇವನು ಹಳಾಗೋಗ್ಲಿ ಹಾಳಾಗೋಗ್ಲಿ ಅಂತ ಎಣಿಸ್ತಾ ಇದ್ದರೆ ಹೊರಗಿನ ಎರಡಕ್ಕೂ ಬೆಲೆ ಇಲ್ಲ ನೋಡಿ ಅದಕ್ಕಾಗಿ ಮನಸ್ಸು ಶುದ್ಧವಾಗಿರಬೇಕು ಶುದ್ಧವಾದ ಮನಸ್ಸಿನಿಂದ ನಾವು ಯಾವತ್ತೂ ಇನ್ನೊಬ್ಬರಿಗೆ ಒಳ್ಳೆಯದ್ದನ್ನು ಎಣಿಸಬೇಕು ಅದು ಬಹಳ ಮುಖ್ಯ ಆ ರೀತಿ ನಾವು ಎಣಿಸಿದಾಗ ಮಾತು ಬಾಯಿಯಿಂದ ಅದೇ ಬಂದಾಗ ನೋಡಿ ಅದಕ್ಕೋಸ್ಕರ ಮನಸ್ಸಿನಲ್ಲಿರುವುದೇ ಬಾಯಲ್ಲಿ ಬರಬೇಕು ಬಾಯಲ್ಲಿ ಬಂದದ್ದೇ ಕೈಯಲ್ಲಿ ಮಾಡಬೇಕು ಆ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಕೆಟ್ಟದಾಗಲ್ಲ ಯಾಕ್ರೀ ಕೆಟ್ಟದಾಗೋಲ್ಲ ಅಂತ ಹೇಳಿದ್ರೆ ಆ ಕೆಟ್ಟದಾಗಲಿಕ್ಕೆ ಅವ್ರಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು ಗೊತ್ತುಂಟಾ ಅವರೊಳಗೆ ಪಾಸಿಟಿವ್ ಥಾಟ್ಸ್ ಇದೆ ಅಂತ ಅವ್ರ ನೆಗೆಟಿವ್ ಇಲ್ಲ ಅವರೊಳಗೆ ನೆಗೆಟಿವ್ ಇಲ್ಲ ನಿಮ್ಮೊಳಗೆ ಯಾವಾಗ ಪಾಸಿಟಿವ್ ಥಾಟ್ಸ್ ಇದೆ ಆವಾಗ ನಿಮಗೆ ಜೀವನದಲ್ಲಿ ಕೆಟ್ಟದಾಗಲ್ಲ ಹೇಳಿದ್ರೆ ನೀವು ಕೆಟ್ಟದಾಗ ಆಲೋಚನೆ ಮಾಡೋಲ್ಲ ನೋಡಿ ವಿಷಯ ಏನು ಅಂತ ಹೇಳಿದರೆ ಯಾವತ್ತು ಕೆಟ್ಟದ್ದು ಒಳ್ಳೆಯದು ಅಂತ ಹೇಳುವುದು ಹೊರಗಿರುವುದಲ್ಲ ಒಳಗಿರುವುದು ನಮ್ಮ ಯೋಚನೆಗೆ ಅನುಗುಣವಾಗಿರುವಂಥದ್ದು ಪ್ರತಿಯೊಂದು ಕೂಡ ಅದರಿಂದಾಗಿ ಅಂಥವ್ರು ಯಾವತ್ತೂ ಕೆಟ್ಟದ್ದು ಯೋಚನೆ ಮಾಡೋಲ್ಲ ಜೀವನದಲ್ಲಿ ಕೆಟ್ಟದಾಗುತ್ತಿದೆ ಅಂತ ತಿಳ್ಕೊಳ್ಳಲ್ಲ ಅವರು ಒಳ್ಳೆಯದಾಗ್ತಾ ಇದೆ ಅಂತಲೇ ತಿಳ್ಕೊಳ್ತಾರೆ ನೋಡಿ ಈ ಕಾರಣದಿಂದಾಗಿ ಅವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ ನಿಮಗೆ ಉದಾಹರಣೆ ಹೇಳೋದಾದರೆ ಪಾಂಡವರು ಪಾಂಡವರು ವನವಾಸದಲ್ಲಿದ್ದಾಗ ಅಯ್ಯೋ ನಮ್ಮ ಪ್ರಾರಬ್ಧವೇ ಎಷ್ಟು ಕೆಟ್ಟದಾಗ್ಬಿಡ್ತು ನಮಗೇನು ಗ್ರಾಚಾರವು ಯಾವತ್ತೂ ಕೂತಿಲ್ಲ ಅವರು ಯಾಕಂತ ಹೇಳಿದರೆ ಕಾಡಲ್ಲಿದ್ದಾಗಲೂ ಕೂಡ ಪಾಸಿಟಿವ್ ಥಾಟ್ಸು ಪಾಸಿಟಿವ್ ಆಯಿತು ಆಹ್ಹ್ ಎಷ್ಟು ಋಷಿಮುನಿಗಳ ಸಹವಾಸ ಎಷ್ಟು ಒಳ್ಳೆ ಯೋಚನೆ ಎಷ್ಟು ಒಳ್ಳೆ ಚಿಂತನೆ ದಿನವೂ ಕೂಡ ಸಾವಿರಾರು ಜನಕ್ಕೆ ಅನ್ನದಾನ ದೇವರ ಚಿಂತನೆ ಮಾಡ್ತಾ ಆರಾಮಾಗಿದ್ದರು ಎಲ್ಲಿವರೆಗೆ ಅಂದರೆ ಈ ಕಾರಣದಿಂದಲೇ ಧರ್ಮರಾಜ ಒಂದು ಹಂತದಲ್ಲಿ ಇಲ್ಲೇ ಇದು ಬಿಡ್ತೇನೆ ಅಂತಲೇ ಕೂತಿದ್ದೀನಿ ಕಾರಣದಿಂದಲೇ ಆದರೆ ಒಳಗಿರುವ ಪಾಸಿಟಿವ್ ಥಾಟ್ಸ್ ಅದು ಬಹಳ ಮುಖ್ಯವಾಗಬೇಕಾದದ್ದು ಅದಕ್ಕೆ ಅಷ್ಟು ವರ್ಷಗಳ ಕಾಲವು ಕೂಡ ಆರಾಮಾಗಿದ್ದರು ಅದೇ ದುರ್ಯೋಧನಾದಿಗಳು ರಾಜ್ಯವನ್ನು ಹೊಂದಿದ್ರು ತಮ್ಮದು ಮಾತ್ರ ಅಲ್ಲ ಪಾಂಡವರದ್ದು ಒಳಗಾಕ್ಕೊಂಡಿದ್ದಾರೆ ಅಷ್ಟು ಹಾಕ್ಕೊಂಡಿದ್ದರೂ ಕೂಡ ನೆಗೆಟಿವ್ ಥಾಟ್ಸಿಂದಾಗಿ ಸುಖ ಪಡಲಿಲ್ಲ ಯಾಕಂದರೆ ಒಳಗಿರುವುದೆಲ್ಲ ನೆಗೆಟಿವೇ ಪಾಸಿಟಿವ್ ಇಲ್ಲ ತಪ್ಪು 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 ಅರ್ಥಗಳೇ ಇರೋದು ಅದರಿಂದಾಗಿಯೇ ಸುಖ ಇಲ್ಲದೆ ಹೋದರು ನೋಡಿ ಇದೇ ನಿಮಗೆ ಮಹಾಭಾರತ ವಿದರ ಹೇಳದ ಮಾತಿಗೆ ಬಹಳ ಒಳ್ಳೆಯ ಉದಾಹರಣೆ ಪಾಂಡವರು ಇನ್ನೊಬ್ಬರಿಗೆ ಒಳ್ಳೆಯದ್ದನ್ನು ಬಯಸಿದರು ಬಾಯಲ್ಲಿ ಒಳ್ಳೆಯದ್ದನ್ನು ಹೇಳಿದರು ಕೈಯಲ್ಲಿ ಒಳ್ಳೆಯದನ್ನು ಮಾಡಿದರು ಅದಕ್ಕಾಗಿ ಅವ್ರಿಗೆ ಜೀವನದಲ್ಲಿ ಕೆಟ್ಟದ ಹಾಗೆ ಕಂಡರೂ ಕೂಡ ಒಳ್ಳೆಯದೇ ಆಗ್ತಾ ಹೋಯಿತು ಕೌರವರು ಬಾಯಿಯಿಂದಲೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರು ಮನಸ್ಸಿನಿಂದಂತೂ ಹಳಾಗಿ ಹೋಗಲಿಂದನೇ ಬಯಸಿದ್ದು ಪಾಂಡವರು ಕೈಯಿಂದಲೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನೇ ಮಾಡಿದ್ದು ಅದರಿಂದಾಗಿ ಅವರಿಗೆ ಒಳ್ಳೆಯದಾಗ್ತಾ ಇರುವಂತೆ ಕಂಡರೂ ಕೂಡ ಆದದ್ದೆಲ್ಲವೂ ಕೂಡ ಕೆಟ್ಟದ್ದೇ ಜೀವನದಲ್ಲಿ ಇದೇ ದೃಷ್ಟಾಂತ ಒಳ್ಳೆಯದ್ದನ್ನು ನಾವು ಬಯಸಿದರೆ ಒಳ್ಳೆಯದ್ದನ್ನು ಮಾತಾಡಿದರೆ ಒಳ್ಳೆಯದ್ದನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಕೆಟ್ಟದ್ದನ್ನು ಬಯಸಿದರೆ ಕೆಟ್ಟದ್ದನ್ನು ಆಡಿದರೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದೇ ಆಗುತ್ತೆ ಪಾಂಡವರು ಕೋರವರೇ ಸಾಕ್ಷಿ ತುಂಬ ಚಂದವಾದ ಮಾತು ಇದ್ರೆ ಹೇಳೋದು ನಮ್ಮ ಜೀವನದಲ್ಲಿ ಇವೆಲ್ಲ ಯಾವತ್ತೂ ನೆನಪಿಟ್ಟುಕೊಳ್ಬೇಕಾದ ಮಾತುಗಳು ಮಂಗಳಾಲಾಪನಂ ಯೋಗಂ ಶ್ರುತಮುತ್ಥಾನ ಮಾರ್ಜನಂ ಭೂತಿಮೇತಾನೆ ಕುರುವಂತಿ ಸತಾಂಚಾಭೀಕ್ಷ್ಮ ದರ್ಶನಂ ಅದರಿಂದಾಗಿ ಜೀವನದಲ್ಲಿ ನಿಮಗೆ ಸಂಪತ್ತು ಬರಬೇಕಾ ಏಳಿಗೆ ಆಗಬೇಕಾ ಜೀವನದಲ್ಲಿ ನನಗೆ ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸಾಧ್ಯ ಅಂತ ಹೇಳಿದರೆ ಇದೇ ರೀತಿ ನನ್ನ ಉದ್ಧಾರ ಸಾಧ್ಯವಾಗುವುದು ಮೊದಲನೇದಾಗಿ ಮಂಗಳಾಲಾಪನಂ ಒಳ್ಳೆಯದನ್ನು ನಾವು ಒಳ್ಳೆ ಮಾತಾಡಬೇಕು ಕೆಟ್ಟ ಮಾತಾಡಬೇಡಿ ಜೀವನದಲ್ಲಿ ಅಂತ ಹೇಳಿದರೆ ನಿಮಗೆ ಹಾಂ ಅವ್ರಿಗೆ ಒಳ್ಳೆಯದಾಗ್ಲಪ್ಪ ದೇವರು ಒಳ್ಳೇದು ಮಾಡಲಪ್ಪ ದೇವರು ಅವ್ರಿಗೊಂದು ಒಳ್ಳೆ ಬುದ್ಧಿ ಕೊಡಲಪ್ಪಾ ಓಹ್ ಅವರು ಚೆನ್ನಾಗಾಗ್ಲಪ್ಪ ನೋಡಿ ಈ ರೀತಿ ಯಾವತ್ತೂ ಒಳ್ಳೆಯದ್ದನ್ನು ಮಾತಾಡಿ ದೇವರ ಬಗ್ಗೆ ಮಾತಾಡಿ ಎಲ್ಲಕ್ಕಿಂತ ಒಳ್ಳೆಯ ಮಾತು ಯಾವುದು ಅಂತ ಹೇಳಿದ್ರೆ ಮಂಗಲಾಲಾಪನ ಅಂದರೆ ಮಂಗಲ ಅಂದ್ರೇ ಭಗವಂತ ದೇವರ ಬಗ್ಗೆ ಮಾತಾಡಿ ಧರ್ಮದ ಬಗ್ಗೆ ಮಾತಾಡಿ ಒಳ್ಳೆಯದ್ದನ್ನು ಮಾತಾಡಿ ಯಾಕಂದರೆ ಬಾಯಿಯನ್ನು ದೇವರು ಕೊಟ್ಟಿರೋದು ಒಳ್ಳೆಯದನ್ನು ಆಡಲಿಕ್ಕೆ ಹೊರತು ಕೆಟ್ಟದ್ದನ್ನು ಮಾತಾಡಲಿಕ್ಕಲ್ಲ ಕೆಟ್ಟದ್ದನ್ನು ನಾವು ಮಾತಾಡಿದ್ವು ಅಂದರೆ ಪ್ರಾಣಿಗಿಂತಲೂ ಆಗಿಬಿಡ್ತೇವೆ ಯಾಕಂದರೆ ಪ್ರಾಣಿಗಳು ಬಾಯಿ ಕೊಡದೇ ಇರುವುದರಿಂದ ಕೆಟ್ಟದ್ದನ್ನಂತೂ ಮಾತಾಡೋದಿಲ್ವಲ್ಲ ಒಳ್ಳೆಯದನ್ನು ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವುಗಳಿಗೆ ಕೆಟ್ಟದನ್ನು ಮಾತಾಡೋದಿಲ್ಲವಲ್ಲ ಇವನಿಗೆ ಬಾಯಿ ಕೊಟ್ಟು ಕೆತ್ತದನ್ನು ಮಾತಾಡಿದರೆ ಬೆಳಗಾತ ಎದ್ದು ಅವ್ರಿಗೆ ಶಾಪ ಹಾಕ್ತಾ ಇವ್ರಿಗೆ ಶಾಪ ಹಾಕ್ತಾ ಅವ್ರ ಹಾಳಾಗೋಗಲಿ ಇವ್ರ ಹಾಳಾಗೋಗ್ಲಿ ಅವ್ರು ಕೆಟ್ಟವರು ಇವರು ಕೆಟ್ಟವರು ಇದರಿಂದಾಗಿಯೇ ಇವನು ತನ್ನ ತಾನೇ ಕೆಟ್ಟವನಾಗ್ತಾನೆ ಮೊದಲನೇದಾಗಿದೆ ಎರಡನೇನಂದ್ರೆ ಯೋಗ ಯೋಗ ಅಂತೇಳಿದರೆ ಜೀವನದಲ್ಲಿ ಯಾವಾಗಲೂ ನಾವು ಧರ್ಮಕ್ಕೋಸ್ಕರ ದೇವರಿಗೋಸ್ಕರ ಮಾಡ್ತಾ ಇರಬೇಕು ಏನಾದರೂ ಕೆಲಸವನ್ನು ಮಾಡ್ತಾ ಇರಬೇಕು ಸುಮ್ಮನೆ ಸೋಮಾರಿಯಾಗಿ ಕೂತಿರಬಾರ್ದು ಹಾಗೆ ಆದಷ್ಟು ಶ್ರುತಂ ಕೇಳ್ತಾ ಇರಬೇಕು ದೇವರ ಬಗ್ಗೆ ಕೇಳ್ತಾ ಇರಬೇಕು ಧರ್ಮದ ಬಗ್ಗೆ ಕೇಳ್ತಾ ಇರಬೇಕು ಇದು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ ಕೇಳುವುದು ಬಹಳ ಮುಖ್ಯ ಉತ್ಥಾನಂ ಅದೇ ರೀತಿ ಅಂತೇಳಿದರೆ ಏಳುವಿಕೆ ಏಳುವಿಕೆ ಅಂತೇಳಿದರೆ ಆದಷ್ಟು ಎಚ್ಚರದಲ್ಲಿರು ಸೋಮಾರಿಯಾಗಿ ಕೂತಿರೋದಲ್ಲ ಆದಷ್ಟು ಉತ್ಸಾಹದಿಂದಿರು ಅಂದರೆ ಸಾತ್ವಿಕ ಗುಣ ನಮ್ಮಲ್ಲಿ ಹೆಚ್ಚಿರಬೇಕು ನಾವು ಕೇಳಿಕೆಯನ್ನು ಕೇಳ್ತೇವೆ ಮಾಡುವುದೇನಿಲ್ಲ ಯಾಕರಿಂದರೆ ಅಯ್ಯೋ ಅಷ್ಟೆಲ್ಲ ಕೇಳಿದ್ರಲ್ಲ ರೀ ಇವಾಗ ನೀವು ಅದೆಲ್ಲ ಪುರಾಣ ಎಲ್ಲ ಕೇಳಿದ್ರಿ ಮಾಸ ಹಾಗೆ ಹೀಗೆ ಅಂತ ಆ ಮಾಸದಲ್ಲಿ ಬೆಳಗ್ಗೆ ಸ್ನಾನ ಮಾಡ್ಲಿಕ್ಕಾಗೋಲ್ಲ ಅಯ್ಯೋ ಹೇಳ್ತಾರೆ ಹೇಳ್ತಾರ್ರಿ ಬೆಳಗ್ಗೆ ನೋಡಿ ಅದಕ್ಕೆ ಈ ರೀತಿ ನೀವು ಕೇಳಿದ್ದ ಮಾಡಲಿಲ್ಲ ಹೇಳಿದ್ರೆ ವ್ಯರ್ಥ ಉತ್ಸಾಹ ಬೇಕು ಯಾವತ್ತೂ ಜೀವನದಲ್ಲಿ ಉತ್ಸಾಹ ಅನ್ನುವುದು ಬಹಳ ಮುಖ್ಯವಾಗಬೇಕು ಈ ಉತ್ಸಾಹ ಇಲ್ಲದೆ ಇದ್ದರೆ ಲೇಸಿನೆಸ್ ಇದ್ದರೆ ಏನೂ ಮಾಡಲಿಕ್ಕಾಗೋಲ್ಲ ಅವನ ಜೀವನದಲ್ಲಿ ಮೇಳಕ್ಕೆ ಬರೋಲ್ಲ ಉತ್ಸಾಹ ಬಹಳ ಮುಖ್ಯವಾಗಬೇಕು ಅದೇ ಇಂಟ್ರೆಸ್ಟ್ ಅಂತ ಹೇಳ್ತೇವೆ ಈ ಉತ್ಸಾಹವನ್ನು ಇಂಟ್ರೆಸ್ಟ್ ಅಂತ ಹೇಳ್ತೇವೆ ಮನುಷ್ಯನಿಗೆ ಉತ್ಸಾಹ ಇದೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಏನೇನು ಬೇಕಾದರೂ ಕಲೀಲಿಕ್ಕೆ ಸಾಧ್ಯ ಉಂಟು ಏನೇನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗೆ ಆರ್ಜಬಂ ಆರ್ಜಬಂ ಅಂತ ಹೇಳಿದ್ರೆ ಮಾತು ಮನಸ್ಸು ಒಂದೇ ರೀತಿ ಇರಲಿ ಕಪಟ ಬೇಡ ಕಪಟವಿಲ್ಲದ ಬದುಕು ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮತ್ತು ಇನ್ನೊಂದೇನೆಂದರೆ ಆದಷ್ಟು ಸಜ್ಜನರನ್ನು ಕಾಣುವುದು ಸಜ್ಜನರ ದರ್ಶನವನ್ನು ಮಾಡುವಂಥದ್ದು ಪುಣ್ಯಾತ್ಮರು ಜ್ಞಾನಿಗಳು ಅವರ ದರ್ಶನವನ್ನು ಮಾಡುವುದು ಅವರ ಸಹವಾಸವನ್ನು ಮಾಡುವುದು ಇದು ಬಹಳ ಮುಖ್ಯವಾಗಬೇಕಾದದ್ದು ನಮಗೆ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೋಸ್ಕರ ಅಂತ ಇದರ ಬಹಳ ಸುಂದರವಾಗಿ ಹೇಳ್ತಾನೆ ಅನಿರ್ವೇದಶ್ರೀಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ ಮಹಾನ್ ಭವತ್ಯ ನಿರ್ವಿಣ್ಣ ಮಷ್ಣುತೆ ನಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕಾ ಜೀವನದಲ್ಲಿ ಲಾಭ ಬರಬೇಕಾ ಲಾಭ ಸಿಗಬೇಕಾ ಒಳ್ಳೆಯದಾಗಬೇಕಾ ನಿಮಗೆ ಜೀವನದಲ್ಲಿ ಬಹಳ ಮುಖ್ಯವಾಗಬೇಕಾದದ್ದು ಏನು ಅಂತೇಳಿದ್ರೆ ಬೇಸರ ಮಾಡಿಕೊಳ್ಳೋದೇ ಇರೋದು ಬೇಜಾರು ಮಾಡ್ಕೊಳ್ಳೋದೇ ಇರೋದು ನೋಡಿ ಇದು ಬಹಳ ಮುಖ್ಯವಾಗಬೇಕು ಅಂತ ಹೇಳ್ತಾರೆ ನೀವು ಬೇಜಾರು ಮಾಡ್ಕೊಂಡು ಕೂತ್ರಾ ಬೇಜಾರು ಅದೇ ನಿರ್ವೇದ ನಿರ್ವೇದ ಅಂದರೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಪ್ರತಿಯೊಂದು ಅಯ್ಯೋ ಅವ್ರು ಆಕೆ ಹೇಳ್ಬಿಟ್ರು ನಾನು ಅಲ್ಲಿಗೆ ಹೋಗೋಲ್ಲ ಏ ಇದನ್ನು ಕೆಲಸ ಮಾಡು ಅಯ್ಯೋ ನಾನು ಮಾಡಲ್ಲ ಅಲ್ಲಿ ನನಗೆ ಅವಮಾನ ಮಾಡ್ತಾರೆ ಏ ಇಲ್ಲಿಗೆ ಹೋಗಿ ಇದನ್ನು ಮಾಡು ಏ ಇಲ್ಲ ಅಲ್ಲಿಗೆ ಹೋದರೆ ನನ್ನ ಹತ್ರ ಮಾತಾಡಲ್ಲ ಯಾರು ಇಲ್ಲ ಇದು ಇದು ಕೆಲಸ ಮಾಡು ಏ ಇಲ್ಲ ಅಲ್ಲೋದ್ರೆ ನಂಗೆ ಲಾಸ್ ಆಗುತ್ತೆ ಅದನ್ನು ನೋಡಿ ಇವನಿಗೆ ಎಲ್ಲ ಕಡೆಯೂ ಬೇಜಾರು ಈ ರೀತಿ ಜೀವನದಲ್ಲಿ ಯಾರು ಬೇಜಾರು ಮಾಡ್ಕೊಂಡು ಕೂರ್ತಾನೆ ಅವನು ಏನನ್ನೂ ಸಾಧಿಸುವುದಿಲ್ಲ ಅದಕ್ಕೋಸ್ಕರ ಈ ಬೇಸರವನ್ನು ಬಿಡು ಅಂತ ಹೇಳ್ತಾನೆ ಬೇಜಾರನ್ನು ಬಿಡು ಯಾಕಂತೇಳಿದ್ರೆ ಬೇಜಾರು ಅನ್ನೋದು ಮನಸ್ಸಿನ ಭಾವನೆ ಅಷ್ಟೇ ಅದು ಅದನ್ನು ಬಿಡು ಯಾಕಂದರೆ ಇವತ್ತು ಅವಮಾನ ಮಾಡ್ತಾರಾ ಅವಮಾನ ಮಾಡಿದ್ರೆ ಮಾಡಲಿ ನಾನು ನನ್ನ ಮಾರ್ಗದಲ್ಲೇ ಹೋಗ್ತೇನೆ ಈ ರೀತಿ ಯಾವಾಗ ನೀನು ಬೇಜಾರು ಮಾಡಿಕೊಳ್ಳದೆ ಒಂದು ಮಾರ್ಗದಲ್ಲೂ ಹೋಗ್ತೀಯಾ ಆಗಲೇ ನೀನು ಲಾಭವನ್ನು ಪಡೆಯೋದು ಆಗಲೇ ನಿನಗೆ ಒಳ್ಳೆಯದಾಗು ಜೀವನದಲ್ಲಿ ಆ ಬೇಜಾರು ಅನ್ನುವುದನ್ನು ಮೆಟ್ಟಿ ನಿಲ್ಲಬೇಕು ನಾವು ಬೇಜಾರನ್ನು ಮೆಟ್ಟಿ ನಿಲ್ಲದೇ ಇದ್ದರೆ ಯಾವತ್ತೂ ಜೀವನದಲ್ಲಿ ಅವನು ಸುಖ ಇದು ಸುಖವನ್ನು ಪಡೀಲಿಕ್ಕಾಗೋಲ್ಲ ಲಾಭವನ್ನು ಪಡೀಲಿಕ್ಕಾಗೋಲ್ಲ ಅದಕ್ಕೋಸ್ಕರ ಮಹಾನ್ ಭವತ್ಯ ಯಾವ ವ್ಯಕ್ತಿ ಬೇಸರ ಪಟ್ಟಿಕೊಳ್ಳದೇ ಇರ್ತಾನೆ ಅವನೇ ಮಹಾತ್ಮನಾಗುವಂಥದ್ದು ಜೀವನದಲ್ಲಿ ಮಹಾತ್ಮರಾಗುವುದು ಯಾವುದು ಅಂದರೆ ಬೇಸರ ಪಟ್ಕೊಳ್ಳದೇ ಇರುವುದು ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಪ್ರಹ್ಲಾದ ಪ್ರಹ್ಲಾದ ನಿಜವಾಗ್ಲೂ ಎಷ್ಟು ಬೇಜಾರು ಮಾಡಿಕೊಳ್ಬೇಕಿತ್ತು ಅಪ್ಪನಿಗೆ ಅಷ್ಟು ಗೌರವ ತೋರಿಸಿದ್ರು ಅಪ್ಪ ಇವನನ್ನು ಕೊಲ್ಲಿಕೆ ಹೋದದ್ದು ಕೊಲ್ಲಿಕೆ ಹೋದದ್ದು ಆದರೆ ಚೂರು ಬೇಜಾರು ಮಾಡಿಕೊಳ್ಳಿಲ್ಲ ನೀವು ಯಾರು ಮಹಾತ್ಮರ ಕಥೆಯನ್ನು ನೋಡಿ ಮಹಾತ್ಮರ ಕಥೆಯನ್ನು ಕೊ ನೋಡಿದರೆ ಅವರ ಜೀವನದಲ್ಲಿ ಬೇಜಾರಾಗುವಂತಹ ಪ್ರಸಂಗಗಳು ಅನೇಕ ಇದೆ ಆದರೆ ಯಾವ ಪ್ರಸಂಗದಲ್ಲೂ ಅವರು ಬೇಸರ ಮಾಡಿಕೊಳ್ಳಲ್ಲ ಅದನ್ನು ಮಿಟ್ಟಿ ನಿಲ್ತಾರವರು ಅದಕ್ಕಾಗಿ ಅವರು ಮಹಾತ್ಮರಾಗ್ತಾರೆ ಅದರಿಂದಾಗಿ ವಿದುರ ಹೇಳ್ತಾನೆ ನಾವು ಮಹಾತ್ಮರಾಗಬೇಕಾ ದೊಡ್ಡವರಾಗಬೇಕಾ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಈ ಬೇಸರವನ್ನು ಮೆಟ್ಟಿ ನಿಲ್ಲಬೇಕು ಬೇಸರವನ್ನು ಮೆಟ್ಟಿ ನಿಂತು ನಮ್ಮ ಮಾರ್ಗದಲ್ಲಿ ನಾವು ಮುಂದೆ ಹೋದಾಗ ಖಂಡಿತವಾಗಿ ಅವನು ಮೋಕ್ಷವನ್ನು ಪಡಿತಾನೆ ಅವನು ಸುಂದರವಾದ ಮಾತುಗಳು ಅಂದರೆ ಈ ವಿದುರನ ಮಾತುಗಳಿನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ತುಂಬ ಚೆನ್ನಾಗಿ ಉಪದೇಶವನ್ನು ಮಾಡ್ತಾನೆ ಅದೇನುಂತ ಇನ್ನು ಮುಂದಿನದ್ದು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಭಾಗ ಹಾಗೂ ಇದರ ಹಿಂದಿನ ಎರಡು ಭಾಗಗಳು ತಮ್ಮ ಸೇವೆ ಇರಲಿ ಅಂತ ಹೇಳಿ ಬೆಂಗಳೂರಿನ ಸತ್ಯವತಿ ಹಾಗೂ ವಿಜಯಾನಂದ ಇವರು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಆ ಕೃಷ್ಣನ ಪೂರ್ಣ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು